ಹಾಯ್ ನಮಸ್ತೆ ಪ್ರೀತಿ ಎಲ್ಲ ವಿದ್ಯಾರ್ಥಿಗಳಿಗೆ ನಿಮ್ಮ ಅರ್ಥಶಾಸ್ತ್ರದ ಉಪನ್ಯಾಸಕ ಸಂತೋಷ್ ಎಚ್ ಆರ್ ಮಾಡುವ ನಮಸ್ಕಾರಗಳು ಪ್ರೀತಿ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಇವತ್ತಿನ ತರಗತಿಗೆ ಸ್ವಾಗತ ವಿಶೇಷವಾಗಿ ಹಣದುಬ್ಬರ ಅಂತಕ್ಕಂಥದ್ದು ಇನ್ಫ್ಲೇಷನ್ ಗೆ ಸಂಬಂಧಪಟ್ಟಂತೆ ನಾವು ಬಹುತೇಕ ಈ ಒಂದು ಅವಧಿಯಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ ಇವತ್ ಯಾರೆಲ್ಲ ಐ ಎ ಎಸ್ ಗೆ ತಯಾರಿಗಳನ್ನ ನಡೆಸ್ತಾ ಇದ್ರಿ ಕನ್ನಡದಲ್ಲಿ ಅವರೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತಗಳನ್ನ ಕೊರ್ತಾ ಭವಿಷ್ಯದ ಪಿ ಸಿ ಯಿಂದ ಡಿ ಸಿ ತನಕ ಆಗಿರ್ತಕ್ಕಂಥ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನ ಗಮನ ಇವತ್ತು ನಾವು ಚರ್ಚೆ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ವಿಷಯ ಹಣದುಬ್ಬರ ಫಸ್ಟ್ ಹಣದುಬ್ಬರ ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನೇ ನಾವು ಕಲಿಬೇಕಾಗ್ತದೆ ಹಾಗಾದ್ರೆ ಸರ್ ಯಾಕೆ ಹಣದುಬ್ಬರ ಅಂತಕ್ಕಂಥದ್ದು ಒಂದು ಸ್ಪರ್ಧಾತ್ಮಕ ದೃಷ್ಟಿಕೋನದಿಂದ ಒಂದು ಭಾಗ ಆದ್ರೆ ಒಂದು ಆರ್ಥಿಕತೆಯ ಇನ್ನೊಂದು ಭಾಗವಾಗಿ ಹಣದುಬ್ಬರ ಅಂತಕ್ಕಂಥದ್ದು ಬಹಳಷ್ಟು ಪ್ರಾಮುಖ್ಯತೆಯನ್ನ ಪಡಿತ ಹೋಗ್ತದೆ ಮಿತ್ರರೆ ಹಾಗಾದ್ರೆ ಫಸ್ಟ್ ಈ ಹಣದುಬ್ಬರ ಅಂತಕ್ಕಂಥದನ್ನ ಫಸ್ಟ್ ನೋಡೋಣ ಇಲ್ಲಿ ಹಣ ದುಬ್ಬರ ಅಂದ್ರೆ ಹಣದ ಪ್ರಮಾಣ ಉಬ್ಬಿದೆ ಅಂತಕ್ಕಂಥದ್ದು ಹಾಗಾದ್ರೆ ಈ ಹಣದ ಪ್ರಮಾಣ ಉಗ್ಗಿದೆ ಅಂತ ಅಂತಕ್ಕಂಥ ಕಾನ್ಸೆಪ್ಟ್ ನಮಗೆ ಗೊತ್ತಾಗ್ಬೇಕಾದ್ರೆ ವಿಶೇಷವಾಗಿ ಸಾಮಾನ್ಯ ಸ್ಥಿತಿಯಲ್ಲಿ ಯಾವ ಅಂಶಗಳು ಕಂಡು ಬರ್ತವೆ ನೋಡಿ ಸಾಮಾನ್ಯವಾಗಿ ಒಂದು ವಸ್ತುವಿನ ಬೆಲೆ ಏರಿಕೆಯನ್ನ ನಾವು ಹಣದುಬ್ಬರ ಅಂತ ಕರಿತೀವಿ ಒಂದು ವಸ್ತುವಿನ ಸಾಮಾನ್ಯ ಬೆಲೆ ಏರಿಕೆಯ ಸೂಚಿಯನ್ನು ಕೂಡ ನಾವೇನಂತ ಕರಿತೀವಿ ಹಣದುಬ್ಬರ ಅಂತಕ್ಕಂಥ ಕಾನ್ಸೆಪ್ಟ್ ಇಂದ ಕರಿತ ಹೋಗ್ತೀವಿ ಪ್ರಮುಖವಾಗಿ ಇಲ್ಲಿ ನಮಗೆ ಗೊತ್ತಾಗಬೇಕಾಗಿರ್ತಕ್ಕಂಥ ವಿಚಾರಗಳನ್ನ ನಾವು ಅಧ್ಯಯನಗಳನ್ನ ಮಾಡಿದಾಗ ವಿಶೇಷವಾಗಿ ಈ ಸಾಮಾನ್ಯ ಬೆಲೆ ಏರಿಕೆಯ ಸೂಚಿಯನ್ನ ಹಣದುಬ್ಬರ ಅಂತ ಕರಿತೀವಿ ಹಾಗಾದ್ರೆ ಅಧಿಕ ಪ್ರಮಾಣದ ಹಣಕ್ಕೆ ಕಡಿಮೆ ಪ್ರಮಾಣದ ವಸ್ತುಗಳು ಹಣಕ್ಕೆ ಕಡಿಮೆ ಪ್ರಮಾಣದ ವಸ್ತುಗಳು ದೊರೆಯುವ ಸನ್ನಿವೇಶಗಳು ಏನಾದರೂ ಇದ್ರೆ ಅದನ್ನು ನಾವು ಹಣದುಬ್ಬರ ಅಂತ ಕರಿತೀವಿ ಅಕ್ಯುರೇಟ್ ಆಗಿ ಇನ್ನು ಮತ್ತೆ ಹೇಳ್ಬೇಕಂದ್ರೆ ಒಂದು ಆರ್ಥಿಕ ಕಾಲಾವಧಿಯ ಪ್ರಮುಖವಾಗಿ ಒಂದು ನಿರ್ದಿಷ್ಟ ಆರ್ಥಿಕತೆಯ ಕಾಲಾವಧಿಯಲ್ಲಿ ಸರಕು ಮತ್ತು ಸೇವೆಗಳು ಈ ಸರಕು ಮತ್ತು ಸೇವೆಗಳ ಬೆಲೆಯ ಏರಿಕೆಯನ್ನು ಕೂಡ ನಾವೇನಂತ ಕರಿಬಹುದು ಹಣದುಬ್ಬರ ಅಂತ ಕರಿಬಹುದು ಹಾಗಾದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಒಂದು ಪಿ ಸಿ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಕ್ವಶನ್ ಗಳನ್ನ ಕೇಳ್ತಾನೆ ಸಂಪನ್ಮೂಲ ಎಂದರೇನು ಅಂತ ಕೇಳ್ತಾರೆ ನೋಡಿ ಸಂಪನ್ಮೂಲ ಎಂದರೆ ಸರಕು ಮತ್ತು ಸೇವೆ ಅಂತಕ್ಕಂಥ ಒಂದೇ ಒಂದು ವಾಕ್ಯ ನಿಮಗೆ ಗೊತ್ತಿದ್ರೆ ಒಂದು ಅಂಕಗಳನ್ನ ಪಡಿಬಹುದು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು ಹಾಗಾದ್ರೆ ಈ ಸರಕು ಮತ್ತು ಸೇವೆಗಳ ಬೆಲೆ ಏರಿಕೆಯನ್ನ ನಾವೇನಂತ ಕರಿತೀವಿ ಹಣದುಬ್ಬರ ಅಂತ ಕರಿತೀವಿ ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ವಿಶೇಷವಾಗಿ ನಾವು ಮತ್ತೆ ಗಮನಿಸಿದಾಗ ಹಣದುಬ್ಬರಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಅಂಶಗಳು ಗೊತ್ತಿರಬೇಕು ಅಂದ್ರೆ ಈ ಹಣದುಬ್ಬರ ಅಂತಕ್ಕಂಥದ್ದು ವಿಶೇಷವಾಗಿ ಒಂದು ದೇಶದ ಆರ್ಥಿಕತೆಯೊಂದಿಗೆ ತಳುಕು ಹಾಕಿಕೊಂಡಿರ್ತದೆ ಈ ಒಂದು ಆರ್ಥಿಕತೆ ಅಭಿವೃದ್ಧಿ ಆಗ್ಬೇಕಂದ್ರೆ ಈ ಹಣದುಬ್ಬರ ಅಂತಕ್ಕಂಥದ್ದು ಒಂದು ದೇಶಕ್ಕೆ ಸಂಬಂಧಪಟ್ಟಂತೆ ಈ ಕೇವಲ ನಮ್ಮ ಭಾರತವನ್ನೇ ಗಮನಿಸ್ತಾ ಹೋದ್ರೆ ಈ ಭಾರತದ ಆರ್ಥಿಕತೆಯ ಅಭಿವೃದ್ಧಿಯೊಂದಿಗೆ ಯಾವುದು ತಳಿಕು ಹಾಕಿಕೊಂಡಿರ್ತದೆ ಅಂತ ಪ್ರಶ್ನೆ ಕೇಳಿದ್ರೆ ಹಣದುಬ್ಬರ ಅಂತ ಹೇಳ್ಬೇಕಾಗ್ತದೆ ಮಿತ್ರರೆ ನೋಡಿ ಇದು ಐ ಎ ಎಸ್ ಟೂ ತೌಸಂಡ್ ಲೆವೆನ್ ಅಲ್ಲಿ ಆಗಿರ್ತಕ್ಕಂಥ ಪ್ರಶ್ನೆ ಭಾರತದ ಆರ್ಥಿಕತೆಯು ಈ ಕೆಳಗಿನ ಯಾವುದರೊಂದಿಗೆ ತಳುಕು ಹಾಕಿಕೊಂಡಿರ್ತದೆ ಅಂತ ಕೇಳಿದ್ರೆ ನಾವು ಹಣದುಬ್ಬರ ಅಂತ ಹೇಳ್ಬೇಕು ಸರ್ ಯಾಕೆ ಹಣದುಬ್ಬರ ಅಂತಕ್ಕಂಥದ್ದು ಆರ್ಥಿಕತೆಯ ಮುನ್ನೋಟವಾಗಿ ಕಾಣ್ತದೆ ಅಂದ್ರೆ ನಿಮಗ್ ಗೊತ್ತಿರಬೇಕು ಈಗ ಪ್ರಸ್ತುತ ನಾವು ಜನವರಿ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಸಂಬಂಧಪಟ್ಟಂತೆ ಹಣದುಬ್ಬರವನ್ನ ಯಾವ್ದಾದ್ರು ಒಂದು ಭಾಗವಾಗಿ ನೋಡಿದಾಗ ಸಿಕ್ಸ್ ಪಾಯಿಂಟ್ ಫೈವ್ ಟೂ ಅಂತ ಕೇಳ್ತಾನೆ ನೋಡ್ರಿ ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಕೋನದಿಂದ ಇದು ಕೇಳಲಿಲ್ಲ ಅಂದ್ರೂ ಕೂಡ ನಿಮ್ಮ ಒಂದು ವಿಶೇಷ ಅಧ್ಯಯನ ಸಾಮಗ್ರಿಯಾಗಿ ಈ ಪ್ರಸ್ತುತ ಇರತಕ್ಕಂಥ ಹಣದುಬ್ಬರಗಳು ಅವುಗಳು ಯಾವುವು ಅಂತಕ್ಕಂಥ ಅಂಶಗಳು ನಿಮಗೆ ಗೊತ್ತಿರಬೇಕು ನೋಡಿ ಇಲ್ಲಿ ಸಿಕ್ಸ್ ಪಾಯಿಂಟ್ ಫೈವ್ ಟೂ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇಂದ ಏನ್ ಕಲಿಬೇಕಂದ್ರೆ ಇದು ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಕೋನವನ್ನ ಯಾವ ರೀತಿ ಹೇಳ್ಕೊಬೇಕಪ್ಪ ಈ ಕಾನ್ಸೆಪ್ಟ್ ಮೇಲೆ ಅಂದ್ರೆ ಒಂದು ದೇಶದ ಹಣದುಬ್ಬರ ಪ್ರಮಾಣ ಎಷ್ಟಿರ್ಬೇಕಂದ್ರೆ ಇಲ್ಲಿ ವಿಶೇಷವಾಗಿ ಪ್ಲಸ್ ಆರ್ ಮೈನಸ್ ಫೋರ್ ಇಲ್ಲಿ ವಿಶೇಷವಾಗಿ ಭಾರತಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಹೋದಾಗ ಎರಡು ಪರ್ಸೆಂಟ್ ಗಿಂತಲೂ ಕಡಿಮೆ ಇರಬಾರ್ದು ಎರಡು ಪರ್ಸೆಂಟ್ ಗಿಂತಲೂ ಕಡಿಮೆ ಇರಬಾರ್ದು ಆರು ಪರ್ಸೆಂಟ್ ಗಿಂತಲೂ ಹೆಚ್ಚಿಗೆ ಇರಬಾರ್ದು ಒಂದು ವಸ್ತುವಿನ ಬೆಲೆ ಒಂದು ವಸ್ತುವಿನ ಬೆಲೆ ಎರಡು ಪರ್ಸೆಂಟ್ ಗಿಂತಲೂ ಕಡಿಮೆ ಇರಬಾರ್ದು ಆರು ಪರ್ಸೆಂಟ್ ಗಿಂತಲೂ ಹೆಚ್ಚಿರಬಾರ್ದು ಈ ರೀತಿ ಈ ಆರು ಪರ್ಸೆಂಟ್ ರೇಷಿಯೋ ಕಾನ್ಸೆಪ್ಟ್ ಅನ್ನ ಕಲಿಬೇಕಾದ್ರೆ ಇಲ್ಲಿ ವಿಶೇಷವಾಗಿ ಒಂದು ಕಾನ್ಸೆಪ್ಟ್ ಬರ್ತಾ ಇದೆ ಸಿಕ್ಸ್ ಪಾಯಿಂಟ್ ಅಂದ್ರೆ ಇದು ಆರು ಪ್ರಮಾಣವನ್ನ ಹೆಚ್ಚಿಗೆ ಕಂಡಿದೆ ಅಂದ್ರೆ ಇಲ್ಲಿ ಏನೆಲ್ಲ ಅಂಶಗಳನ್ನ ಗಮನ ಹರಿಸ್ಬೇಕು ಆರು ಪಾಯಿಂಟ್ ಗೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋದಾಗ ವಿಶೇಷವಾಗಿ ಯಾವೆಲ್ಲ ಅಂಶಗಳನ್ನ ಗಮನಿಸಬೇಕಾಗ್ತದೆ ನೋಡಿ ಈ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ನಾವು ಒಂದು ಆರ್ಥಿಕತೆಯ ಚಿತ್ರಣವನ್ನ ಗಮನಿಸಬೇಕಾಗ್ತದೆ ಮಿತ್ರರೇ ಹಾಗಾದ್ರೆ ಇಲ್ಲಿ ಒಂದೊಂದು ವಿಧಗಳನ್ನು ಕೂಡ ನಾವು ಅಧ್ಯಯನಗಳನ್ನ ಮಾಡಬೇಕು ಇತರ ರೇಷಿಯೋವನ್ನ ನಾವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದಿಷ್ಟು ಅಂಶಗಳನ್ನ ಗಮನಿಸಬೇಕು ಒಂದು ಚವಳುವ ಹಣದುಬ್ಬರ ಇನ್ನೊಂದು ನಡೆದಾಡುವ ಹಣದುಬ್ಬರ ಇನ್ನೊಂದು ಓಡುವ ಹಣದುಬ್ಬರ ಲೋಟದ ಹಣದುಬ್ಬರ ಲೋಟದ ಹಣದುಬ್ಬರ ಹಾಗಾದ್ರೆ ಇದಕ್ಕೂ ಇದಕ್ಕೂ ಏನ್ ಕಾನ್ಸೆಪ್ಟ್ ಗಳನ್ನ ಲಿಂಕ್ ಮಾಡ್ತಾ ಹೋಗ್ಬೇಕಂದ್ರೆ ಒಂದು ರೇಷಿಯೋ ಗೊತ್ತಿರ್ಬೇಕು ಇಲ್ಲಿ ಆರಕ್ಕಿಂತ ಹೆಚ್ಚು ಅಂತ ಬಂದಾಗ ಇಲ್ಲಿ ಇದರಲ್ಲಿ ಯಾವ್ದೋ ಮೆಜರ್ ಗೆ ಆ ಕಾನ್ಸೆಪ್ಟ್ ಗಳು ಕ್ಲಿಯರ್ ಆಗ್ತವೆ ಸ್ಪಷ್ಟವಾಗಿ ಗೊತ್ತಿರ್ಬೇಕು ಹಾಗಾದ್ರೆ ಇಲ್ಲಿ ತೆವಳುವ ಹಣದುಬ್ಬರ ಅಂತಕ್ಕಂಥದ್ದು ಮೂರು ಪರ್ಸೆಂಟ್ಗಿಂತ ಕಡಿಮೆ ಆ ಒಂದು ವಸ್ತುವಿನ ಬೆಲೆ ಇತ್ತು ಅಂದ್ರೆ ಅದನ್ನ ತೆವಳುವ ಹಣದುಬ್ಬರದಲ್ಲಿ ನಾವು ನೋಡ್ತೀವಿ ಇದು ಒಂದು ಆರ್ಥಿಕತೆಯ ಸಂಕೇತ ಆರ್ಥಿಕತೆಯ ಸಂಕೇತ ಆಗ್ತದೆ ಈ ಕಾನ್ಸೆಪ್ಟ್ ಗೊತ್ತಿರ್ಬೇಕು ಹಾಗಾದ್ರೆ ನಡೆದಾಡುವ ಹಣದುಬ್ಬರ ಅಂತಕ್ಕಂಥದ್ದು ನೋಡ್ರಿ ತೆವಳುವ ಹಣದುಬ್ಬರವನ್ನ ಕ್ರೀಪಿಂಗ್ ಇನ್ಫ್ಲೇಷನ್ ಅಂತ ಕರಿತೀವಿ ನಡೆದಾಡುವ ಹಣದುಬ್ಬರವನ್ನ ಟ್ರೋಟಿಂಗ್ ಇನ್ಫ್ಲೇಷನ್ ಅಂತ ಕರಿತೀವಿ ಈ ಟ್ರೋಟಿಂಗ್ ಗೆ ಸಂಬಂಧಪಟ್ಟಂತೆ ಮೂರು ಪರ್ಸೆಂಟ್ ಗಿಂತ ಹೆಚ್ಚು ಹತ್ತು ಪರ್ಸೆಂಟ್ ಗಿಂತ ಕಡಿಮೆ ಒಂದು ವಸ್ತುವಿನ ಬೆಲೆ ಸಾಮಾನ್ಯವಾಗಿ ಒಂದು ನೂರು ರೂಪಾಯಿ ಇದೆ ಅಂದ್ರೆ ಅದು ಮೂರು ಪರ್ಸೆಂಟ್ ಗಿಂತ ಹೆಚ್ಚು ಹತ್ತು ಪರ್ಸೆಂಟ್ ಗಿಂತ ಕಡಿಮೆ ಅಂದ್ರೆ ಆ ವಸ್ತುವಿನ ಬೆಲೆ ನೂರ ಮೂರು ರೂಪಾಯಿ ಆಗ್ಬೋದು ಅಥವಾ ನೂರ ಹತ್ತು ರೂಪಾಯಿ ಆದ್ರೆ ಈ ರೀತಿ ಹಣದುಬ್ಬರ ಕಂಡು ಬರ್ತದೆ ಅಂತಕ್ಕಂಥದ್ದು ಅದು ನಡೆದಾಡುವ ಹಣದುಬ್ಬರ ನಡೆದಾಡುವ ಹಣದುಬ್ಬರ ಹಾಗಾದ್ರೆ ಇಲ್ಲಿ ಮೂರು ಪರ್ಸೆಂಟ್ ಗಿಂತ ರೇಸ್ ಆಗಿದೆ ಅಂದ್ರೆ ಇಲ್ಲಿ ಪ್ರಸ್ತುತ ಭಾರತಕ್ಕೆ ಸಂಬಂಧಪಟ್ಟಂತೆ ನಾನು ಈ ಉದಾಹರಣೆ ಕೊಟ್ಟಿರೋದು ಐ ಅಂತಕ್ಕಂಥದ್ದು ಮುಂದೆ ಚರ್ಚೆ ಮಾಡ್ತಾ ಹೋಗ್ತೀನಿ ಸಿಪಿಐಗೆ ಸಂಬಂಧಪಟ್ಟಂತೆ ಹಾಗಾದ್ರೆ ಇಲ್ಲಿ ಯಾವ ವಿಷಯವನ್ನ ನಾವು ಗ್ಲಾನ್ಸ್ ಮಾಡಬೇಕು ಅಂದ್ರೆ ಇಲ್ಲಿ ವಿಶೇಷವಾಗಿ ಸರ್ಕಾರದ ನಿಯಂತ್ರಣ ಬಗ್ಗೆ ಮಾತಾಡಬೇಕು ಸರ್ಕಾರದ ನಿಯಂತ್ರಣದ ಬಗ್ಗೆ ನಾವು ಮಾತಾಡಬೇಕಾಗ್ತದೆ ಹಾಗಾದ್ರೆ ಇಲ್ಲಿ ನಡೆದಾಡುವ ಹಣದುಬ್ಬರದಲ್ಲಿ ಯಾವ ಪ್ರಮುಖ ಅಂಶವನ್ನು ನಾವು ಸ್ಪರ್ಧಾತ್ಮಕ ಪರೀಕ್ಷೆಯಿಂದ ಕಲಿಬೇಕಂದ್ರೆ ಸರ್ಕಾರದ ನಿಯಂತ್ರಣ ಅಂತಕ್ಕಂಥದ್ದು ಬಹಳಷ್ಟು ಮುಖ್ಯ ಈ ಕಾನ್ಸೆಪ್ಟ್ ಗೊತ್ತಿರಬೇಕು ನೆಕ್ಸ್ಟ್ ಓಡುವ ಹಣದುಬ್ಬರ ಅಂದ್ರೆ ಇದನ್ನ ಗೆಲೋಪಿನ್ ಇನ್ಫ್ಲೇಷನ್ ಅಂತ ಕರಿತೀವಿ ಗೆಲೋಪಿನ್ ಇನ್ಫ್ಲೇಷನ್ ನೋಡಿ ಹತ್ತು ಪರ್ಸೆಂಟ್ಗಿಂತ ಹೆಚ್ಚು ಇಪ್ಪತ್ತು ಪರ್ಸೆಂಟ್ಗಿಂತ ಕಡಿಮೆ ಇರತಕ್ಕಂಥ ಒಂದು ರೇಷಿಯೋದಲ್ಲಿ ನಮಗೆ ಓಡುವ ಹಣದುಬ್ಬರ ಅಥವಾ ಗೆಲೋಪಿನ್ ಇನ್ಫ್ಲೇಷನ್ ಅಂತ ಕರಿತೀವಿ ನೋಡ್ರಿ ಇದು ಅಂಕಗಣಿತ ಮತ್ತು ಜಾಮಿತಿಯ ಆಕಾರದಲ್ಲಿ ಬದಲಾವಣೆ ಆಗ್ತಾವಂತಕ್ಕಂಥದ್ದು ಅಂಕ ಆ ಈ ಒಂದು ಹತ್ತು ರೂಪಾಯಿ ಇದ್ ಇಪ್ಪತ್ತು ರೂಪಾಯಿ ಆಗೋದು ಈ ರೀತಿ ಕಾನ್ಸೆಪ್ಟ್ ಗಳನ್ನ ನಾವ್ ಮಾಡ್ತೀವಿ ಇಲ್ಲಿ ಕಂಡು ಬರ್ತವೆ ಹಾಗಾದ್ರೆ ಈ ರೀತಿ ಓಡುವ ಹಣದುಬ್ಬರದಲ್ಲಿ ಸರ್ಕಾರದ ಕ್ರಮಕ್ಕೆ ಸಂಬಂಧಪಟ್ಟಂತೆ ಒಂದು ದೇಶ ಎಂತಹ ಪರಿಸ್ಥಿತಿಯನ್ನ ಇರ್ತದೆ ಅಂದ್ರೆ ಆರ್ಥಿಕ ಕುಂಠಿತವನ್ನ ಅನುಭವಿಸ್ತದೆ ಕುಂಠಿತ ಬಹುಶಃ ಇವೆಲ್ಲ ಸೈಕಾಲಜಿಕಲ್ ವರ್ಡ್ ಆಗಿರೋದ್ರಿಂದ ಸ್ವಲ್ಪ ಬಹಳಷ್ಟು ಸರಳ ಅನಿಸ್ತವೆ ಹಾಗಾದ್ರೆ ಓಡುವ ಹಣದುಬ್ಬರದಲ್ಲಿ ಈ ವಸ್ತುಗಳ ಬೆಲೆ ಈ ಒಂದು ಹತ್ತು ಪರ್ಸೆಂಟ್ ಗಿಂತ ಹೆಚ್ಚು ಇಪ್ಪತ್ತು ಪರ್ಸೆಂಟ್ ಗಿಂತ ಕಡಿಮೆ ಇರೋದ್ರಿಂದ ವಿಶೇಷವಾಗಿ ಅಲ್ಲಿ ಆರ್ಥಿಕತೆ ಕುಂಠಿತವನ್ನ ಅನುಭವಿಸ್ತದೆ ಅಂತಕ್ಕಂಥದ್ದು ಕೂಡ ತಮಗೆ ಗೊತ್ತಿರಬೇಕು ನೆಕ್ಸ್ಟ್ ನಾಗಾಲೋಟದ ಹಣದುಬ್ಬರ ಹೈಪರ್ ಇನ್ಫ್ಲೇಷನ್ ನೋಡ್ರಿ ನಾನು ಎಲ್ಲಾನು ಹೇಳ್ತಾ ಇರೋದು ಒಂದು ಯಾವ್ದೋ ಒಂದು ಟಾಪಿಕ್ ಅನ್ನ ಇಟ್ಕೊಂಡು ಅದರ ವಿಧಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಹಾಗಾದ್ರೆ ನಾಗಾಲೋಟದ ಹಣದುಬ್ಬರ ಹೈಪರ್ ಇನ್ಫ್ಲೇಷನ್ ಅಂತ ಕರಿತೀವಿ ನೋಡ್ರಿ ಈ ಹೈಪರ್ ಇನ್ಫ್ಲೇಷನ್ ಅಂತಕ್ಕಂಥದ್ದು ಯಾಕೆ ಈ ರೇಷಿಯೋ ಏನು ಅಂತಕ್ಕಂಥದ್ದು ನೋಡಿದ್ರೆ ಇಪ್ಪತ್ತು ಪರ್ಸೆಂಟ್ ಗಿಂತ ಹೆಚ್ಚು ನೂರು ಪರ್ಸೆಂಟ್ ಗಿಂತ ಕಡಿಮೆ ಕೆಲವೊಮ್ಮೆ ಇನ್ನೂರು ಪರ್ಸೆಂಟ್ಗಿಂತ ಹೆಚ್ಚಾಗುವ ಸಾಧ್ಯತೆಗಳಿರ್ತದೆ ಬಹುತೇಕ ಅಲ್ಲಿನ ಸರ್ಕಾರಗಳು ನಿಯಂತ್ರಣ ಮೀರಿ ಕೆಲಸಗಳನ್ನ ಮಾಡ್ಲಿಲ್ಲ ಅಂದ್ರೆ ನೋಡ್ರಿ ವಿಶೇಷವಾಗಿ ನಡೆದಾಡುವ ಹಣದುಬ್ಬರದಿಂದ ವಸ್ತುಗಳ ನಿಯಂತ್ರಣ ಬೆಲೆಗಳನ್ನ ನಿಯಂತ್ರಣವನ್ನ ಸರ್ಕಾರ ಮಾಡದೆ ಹೋದ್ರೆ ಅದು ಓಡುವ ಹಣದುಬ್ಬರಕ್ಕೆ ಪಾಸ್ ಆಗ್ತಾ ಹೋಗ್ತದೆ ಅದನ್ನ ಕ್ರಾಸ್ ಆದ್ರೆ ವಿಶೇಷವಾಗಿ ನಾಗಾಲೋಟದ ಹಣದುಬ್ಬರ ಆಗ್ತದೆ ಅಂತಕ್ಕಂಥದ್ದು ಈ ನಾಗಾಲೋಟದ ಹಣದುಬ್ಬರದಲ್ಲಿ ಒಂದು ಆರ್ಥಿಕತೆ ಇಡೀ ಸಂಪೂರ್ಣವಾಗಿ ಬುಡಮೈಲಾಗ್ತದೆ ಅಂತಕ್ಕಂಥದ್ದು ಈ ರೀತಿ ಸಂಪೂರ್ಣವಾಗಿ ಬುಡಮೈಲು ಆಗಿರೋಕ್ಕೆ ಉದಾಹರಣೆ ಅಂದ್ರೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಜರ್ಮನಿ ಆಗಿರ್ಬೋದು ಜರ್ಮನಿ ಜಪಾನ್ ದೇಶಗಳಾಗಿರ್ಬೋದು ಜಪಾನ್ ಜರ್ಮನಿ ಈ ರೀತಿ ದೇಶಗಳು ಪ್ಲಸ್ ಎರಡ್ ಸಾವಿರದ ಹದಿನೆಂಟರಲ್ಲಿ ವೆನಿಜು ಅಂತಕ್ಕಂಥದ್ದು ವೆನಿಜುವೆಲ್ಲ ಪ್ಲಸ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಮ್ಮ ಶ್ರೀಲಂಕಾ ಅಂತಕ್ಕಂಥದ್ದು ನೋಡ್ರಿ ಶ್ರೀಲಂಕಾವನ್ನ ಸಿಲೋನ್ ಅಂತ ಕರೀತಾರೆ ಶ್ರೀಲಂಕಾವನ್ನ ಏನಂತ ಕರೀತಾರೆ ಸಿಲೋನ್ ಅಂತ ಕರೀತಾರೆ ಈ ತರ ವಿಶೇಷವಾಗಿ ಈಗ ಪ್ರಸ್ತುತ ಕೂಡ ನೀವು ಹಣದುಬ್ಬರದ ಕಾನ್ಸೆಪ್ಟ್ ಗಳನ್ನ ನೋಡಿದಾಗ ವಿಶೇಷವಾಗಿ ಈ ರೇಷಿಯೋದಲ್ಲಿ ಯಾವೆಲ್ಲ ಕಂಡು ಬರ್ತಾವಲ್ಲ ಆ ದೇಶಗಳನ್ನ ನಾವ್ ಏನ್ ಮಾಡ್ಬೋದು ಇನ್ಕ್ಲೂಡ್ ಮಾಡಿ ಓದ್ಬೇಕಾಗ್ತದೆ ಇದು ಒಂದು ಕಾನ್ಸೆಪ್ಟ್ ಗೊತ್ತಿರಬೇಕು ನೆಕ್ಸ್ಟ್ ಹಾಗಾದ್ರೆ ಈ ಹಣದುಬ್ಬರ ಅಂತಕ್ಕಂಥದ್ದು ವಿಶೇಷವಾಗಿ ನಾವು ಗಮನ ಹರಿಸ್ತಾ ಹೋಗ್ತಾ ಇದೀವಿ ಹಣದುಬ್ಬರದ ಮೇಲೆ ಯಾವೆಲ್ಲ ಕಾನ್ಸೆಪ್ಟ್ ಗಳನ್ನ ನೋಡ್ಬೇಕು ಫಸ್ಟ್ ಇಲ್ಲಿ ಇನ್ನು ಪ್ರಮುಖ ವಿಧಗಳಿಗೆ ಸಂಬಂಧಪಟ್ಟಂತೆ ಇದು ಬೇಡಿಕೆ ಸೆಳೆತದ ಹಣದುಬ್ಬರದಿಂದ ಆಗ್ತದೆ ಬೇಡಿಕೆ ಸೆಳೆತದಿಂದ ಆಗ್ತದೆ ಹಣದುಬ್ಬರ ಅಂತಕ್ಕಂಥದ್ದನ್ನ ನಾವು ಕಲಿಬೇಕಾದ್ರೆ ಮುಂಚೆ ನಮಗೆ ಬೇಡಿಕೆ ಮತ್ತು ಪೂರೈಕೆ ನಿಯಮಗಳು ಗೊತ್ತಿರಬೇಕು ಬೇಡಿಕೆ ಮತ್ತು ಪೂರೈಕೆ ನಿಯಮಗಳು ಗೊತ್ತಿರಬೇಕು ಲಾ ಆಫ್ ಡಿಮ್ಯಾಂಡ್ ಲಾ ಆಫ್ ಸಪ್ಲೈ ನೋಡ್ರಿ ಇವುಗಳ ತತ್ವಗಳ ಆಧಾರವಾಗಿ ಹಣದುಬ್ಬರ ಆಗ್ತದೆ ಹೊರ್ತು ಬೇರೆ ಯಾವ ಕಾರಣಗಳಿಂದನೂ ಆಗಲ್ಲ ಅಂತಕ್ಕಂಥದ್ದು ಹಾಗಾದ್ರೆ ಈ ಬೇಡಿಕೆ ನಿಯಮದಲ್ಲಿ ಮತ್ತು ಪೂರೈಕೆ ನಿಯಮದಲ್ಲಿ ಏನು ವಿಶೇಷತೆಗಳಿದೆ ನೋಡಿ ಫಸ್ಟ್ ಇಲ್ಲಿ ಬೇಡಿಕೆ ಹೆಚ್ಚಾದಂತೆ ಬೆಲೆ ಕೂಡ ಹೆಚ್ಚಾಗ್ತದೆ ಬೇಡಿಕೆ ಹೆಚ್ಚಾದಂತೆ ಬೆಲೆ ಕೂಡ ಹೆಚ್ಚಾಗ್ತದೆ ನೋಡ್ರಿ ಬೇಡಿಕೆ ಹೆಚ್ಚಾದಂತೆ ಬೆಲೆ ಹೆಚ್ಚಾಗ್ತದೆ ಬೆಲೆ ಹೆಚ್ಚಾದಂತೆ ಬೇಡಿಕೆ ಕಡಿಮೆ ಆಗ್ತದೆ ಬೇಡಿಕೆ ಕಡಿಮೆ ಆಗ್ತದೆ ಇದು ರೂಲ್ಸ್ ಫಾಲೋ ಮಾಡಬೇಕಾಗ್ತದೆ ಇದು ಕಾನ್ಸೆಪ್ಟ್ ಗೊತ್ತಿರಬೇಕು ನೆಕ್ಸ್ಟ್ ಇಲ್ಲಿ ಪೂರೈಕೆ ನಿಯಮಕ್ಕೆ ಸಂಬಂಧಪಟ್ಟಂತೆ ಪೂರೈಕೆ ಹೆಚ್ಚಾದರೆ ಬೆಲೆ ಕಡಿಮೆ ಆಗ್ತದೆ ಪೂರೈಕೆ ಹೆಚ್ಚಾದರೆ ಬೆಲೆ ಕಡಿಮೆ ಆಗ್ತದೆ ಪೂರೈಕೆ ಕಡಿಮೆ ಆದರೆ ಬೆಲೆ ಹೆಚ್ಚಾಗುತ್ತದೆ ಪೂರೈಕೆ ಕಡಿಮೆ ಆದರೆ ಬೆಲೆ ಹೆಚ್ಚಾಗುತ್ತದೆ ಈ ಕಾನ್ಸೆಪ್ಟ್ ಕೂಡ ಗೊತ್ತಿರಬೇಕು ಇವುಗಳ ಆಧಾರವಾಗಿ ನಾವು ಬೇಡಿಕೆ ಸೆಳೆತದ ಹಣದುಬ್ಬರ ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನ ನೋಡ್ತೀವಿ ಅಂದ್ರೆ ನಮ್ಮ ತಲಾ ಆದಾಯದಲ್ಲಿ ಹೆಚ್ಚಳ ಒಂದೊಂದೇ ಕಾನ್ಸೆಪ್ಟ್ಗಳನ್ನ ನೋಡ್ತಾ ಹೋಗೋಣ ಒಂದು ವಿಶೇಷವಾಗಿ ನಮ್ಮ ತಲಾ ಆದಾಯದಲ್ಲಿ ಏನಾದರೂ ಹೆಚ್ಚಳ ಆದ್ರೆ ಅದು ಕೂಡ ಹಣದುಬ್ಬರಕ್ಕೆ ಕಾರಣ ಆಗ್ತದೆ ಮತ್ತೆ ಅಭಿರುಚಿಗಳು ಇಲ್ಲಿಗೆ ಸಂಬಂಧಪಡ್ತವೆ ಅನುಭೋಗಿಯ ಅಭಿರುಚಿ ಅಂತಕ್ಕಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಬೇಡಿಕೆ ಸೆಳೆತದ ಹಣದುಬ್ಬರ ನೋಡಿ ಈ ಬೇಡಿಕೆ ಸೆಳೆತದ ಹಣದುಬ್ಬರವನ್ನ ನಾವು ಡಿಮ್ಯಾಂಡ್ ಫುಲ್ ಇನ್ಫ್ಲೇಷನ್ ಅಂತ ಕರಿತೀವಿ ಡಿಮ್ಯಾಂಡ್ ಫುಲ್ ಇನ್ಫ್ಲೇಷನ್ ಅಂತ ಕರಿತೀವಿ ಹಾಗಾದ್ರೆ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಏನೆಲ್ಲ ಗಮನ ಈ ಒಂದು ಹಣದುಬ್ಬರ ಅಂತಕ್ಕಂಥದ್ದು ಬೇಡಿಕೆ ಮತ್ತು ಪೂರೈಕೆಯ ನಡುವೆ ಸಹ ಸಂಬಂಧವನ್ನ ಹೊಂದಿರ್ತದೆ ಬೇಡಿಕೆ ಮತ್ತು ಪೂರೈಕೆ ನಡುವೆ ಸಹ ಸಂಬಂಧವನ್ನ ಹೊಂದುವುದರ ಮುಖಾಂತರ ಈ ಬೇಡಿಕೆ ಸೆಳೆತದ ಹಣದುಬ್ಬರ ಅಂತಕ್ಕಂಥದ್ದು ಆಗ್ತಾ ಹೋಗ್ತದೆ ಇವು ವಿಶೇಷವಾಗಿ ಹಣದುಬ್ಬರಕ್ಕೆ ಸಂಬಂಧಪಟ್ಟಂತೆ ವಿಧಗಳಾಗಿ ನಾವು ಅಧ್ಯಯನಗಳನ್ನ ಮಾಡ್ತಾ ಹೋಗ್ತೀವಿ ನೆಕ್ಸ್ಟ್ ಎರಡನೇದು ಇನ್ನೊಂದು ಯಾವ್ದಪ್ಪ ಅಂದ್ರೆ ವಿಶೇಷವಾಗಿ ವೆಚ್ಚ ತಳ್ಳುವಿಕೆಯ ಹಣದುಬ್ಬರ ವೆಚ್ಚ ತಳ್ಳುವಿಕೆ ಹಣದುಬ್ಬರ ನೋಡ್ರಿ ಈ ವೆಚ್ಚ ತಳ್ಳುವಿಕೆ ಹಣದುಬ್ಬರವನ್ನ ಕಾಸ್ಟ್ ಪುಷ್ ಇನ್ಫ್ಲೇಷನ್ ಅಂತ ಕರಿತೀವಿ ಕಾಸ್ಟ್ ಪುಷ್ ಇನ್ಫ್ಲೇಷನ್ ಅಂದ್ರೆ ಯಾವುದಾದರೂ ಒಂದು ವಸ್ತುವಿನ ಉತ್ಪಾದನೆಯ ಸಂದರ್ಭಕ್ಕೆ ತಕ್ಕಂತೆ ಆ ವಸ್ತುವಿನ ಕಚ್ಚಾ ಸಾಮಗ್ರಿಯ ಬೆಲೆ ಏನಾದ್ರೂ ಹೆಚ್ಚಾದ್ರೆ ಕಚ್ಚಾ ಸಾಮಗ್ರಿಯ ಬೆಲೆ ಏನಾದ್ರೂ ಹೆಚ್ಚಾದ್ರೆ ಆಟೋಮೆಟಿಕ್ಲಿ ಪ್ರೈಸ್ ಜಾಸ್ತಿ ಆಗ್ತದೆ ಅಥವಾ ಕಾರ್ಮಿಕರ ಬತ್ತೆ ಏನಾದ್ರೂ ಹೆಚ್ಚಾದ್ರೆ ನಮಗೆ ಒಂದು ವಸ್ತುವಿನ ಬೆಲೆ ಹೆಚ್ಚಾಗ್ತದೆ ಸಾಮಾನ್ಯವಾಗಿ ವಸ್ತುವಿನ ಬೆಲೆ ಏರಿಕೆಯನ್ನ ನಾವೇನಂತ ಕರಿತೀವಿ ಹಣದುಬ್ಬರ ಅಂತ ಕರಿತೀವಿ ಅಂದ್ರೆ ಸತತವಾಗಿ ಒಂದು ವಸ್ತುವಿನ ಬೆಲೆ ಏರಿಕೆಯನ್ನ ಕಂಡಿದ್ದು ಅದರ ಹಣದ ಮೌಲ್ಯ ಕುಸಿಯುತ್ತಿದ್ದರೆ ನಾವೇನಂತ ಕರಿತೀವಿ ಹಣದುಬ್ಬರ ಅಂತ ಕರಿತೀವಿ ನಾವು ಚರ್ಚೆ ಮಾಡ್ಲಿಕ್ಕೆ ಕೊಟ್ಟಿರ್ತಕ್ಕಂಥ ಎಲ್ಲ ಕಾನ್ಸೆಪ್ಟ್ ಗಳಲ್ಲೂ ಕೂಡ ಇಲ್ಲಿ ಹಣದುಬ್ಬರವನ್ನೇ ಮಾತಾಡ್ತಾ ಇದ್ದೀವಿ ಹಾಗಾಗಿ ವೆಚ್ಚ ತಳ್ಳುವಿಕೆಯ ಹಣದುಬ್ಬರ ಅಂತಕ್ಕಂಥದ್ದು ಕೂಡ ನಮಗೆ ಕಂಡು ಬರ್ತದೆ ಹಾಗಾದ್ರೆ ಒಂದು ಕಾರ್ಮಿಕರ ಭತ್ಯ ಕೂಲಿ ದರಗಳು ವ್ಯತ್ಯಾಸ ಕಂಡಾಗ್ಲು ಕೂಡ ನಮ್ಗೆ ವಿಶೇಷವಾಗಿ ನಮ್ಗೆ ಹಣದುಬ್ಬರ ಆಗ್ತದೆ ಅಂತಕ್ಕಂಥದ್ದು ಇಲ್ಲಿ ಗೊತ್ತಿರಬೇಕು ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಇನ್ನೊಂದು ಯಾವ್ದಪ್ಪ ಅಂದ್ರೆ ಮೂಲ ಹಣದುಬ್ಬರ ಮೂಲ ಹಣದುಬ್ಬರ ನೋಡಿ ಕೋರ್ ಇನ್ಫ್ಲೇಷನ್ ಅಂತ ಕರಿತೀವಿ ಇದನ್ನ ಕೋರ್ ಇನ್ಫ್ಲೇಷನ್ ಅಂದ್ರೆ ಇರ್ತಕ್ಕಂತ ಎಲ್ಲಾ ಉತ್ಪನ್ನಗಳ ಬೆಲೆ ಏರಿಕೆಯಲ್ಲಿ ಒಂದು ಎರಡು ಅಂಶಗಳನ್ನು ಬಿಡಬೇಕಾಗ್ತದೆ ಒಂದು ಇಂಧನ ಮತ್ತು ಆಹಾರ ಸರಕುಗಳು ಇವುಗಳನ್ನ ಹೊರತುಪಡಿಸಿ ಅಂದ್ರೆ ಇವೆರಡನ್ನ ಬಿಟ್ಟು ಯಾವೆಲ್ಲ ವಸ್ತುಗಳ ಉತ್ಪನ್ನಗಳ ಬೆಲೆ ಏರಿಕೆ ಆಗಿರ್ತದಲ್ಲ ಅದನ್ನ ಮೂಲ ಹಣದುಬ್ಬರ ಅಂತ ಕರಿತೀವಿ ಮೂಲ ಹಣದುಬ್ಬರ ಅಂತಕ್ಕಂಥದನ್ನ ಕರಿತ ಹೋಗ್ತೀವಿ ನೆಕ್ಸ್ಟ್ ನಾಲ್ಕನೇದು ಬಾಟಲ್ ನೆಕ್ ಇನ್ಫ್ಲೇಷನ್ ಬಾಟಲ್ ನೆಕ್ ಇನ್ಫ್ಲೇಷನ್ ನೋಡಿ ಬಾಟಲ್ ನೆಕ್ ಇನ್ಫ್ಲೇಷನ್ ಅಂದ್ರೆ ಕುತ್ತಿಗೆ ಬಂದ ಸಂದರ್ಭ ಅಂದ್ರೆ ಯಾವುದಾದರೂ ಒಂದು ಸನ್ನಿವೇಶದಲ್ಲಿ ತುರ್ತು ಪರಿಸ್ಥಿತಿಗಳು ಉಂಟಾದಾಗ ಆ ತುರ್ತು ಪರಿಸ್ಥಿತಿಗಳಿಗೆ ಸಂಬಂಧಪಟ್ಟಂತೆ ಯಾವುದಾದರೂ ಒಂದು ಅವಶ್ಯಕವಾಗಿ ವಸ್ತು ಅವಶ್ಯಕತೆ ಇದ್ದು ಆ ವಸ್ತು ಅವಶ್ಯಕತೆಯನ್ನ ಬೇರೊಂದು ಸ್ಥಳದಿಂದ ತರಿಸುವ ಸಂದರ್ಭದಲ್ಲಿ ಅವುಗಳಿಗೆ ಬೆಲೆಯನ್ನ ಏನ್ ಮಾಡ್ತಾ ಇದೀವಿ ಹೆಚ್ಚಿಗೆ ಕೊಡ್ತೀವಿ ಹೆಚ್ಚಿಗೆಯನ್ನು ಕೊಟ್ರೆ ಇದು ಬಾಟಲ್ ನೆಕ್ ಇನ್ಫ್ಲೇಷನ್ ಅಂತ ಹೇಳ್ತೀವಿ ಅಂದ್ರೆ ಪ್ರಕೃತಿ ವಿಕೋಪಗಳ ಸಂದರ್ಭದಲ್ಲಿ ವಿಕೋಪಗಳ ಸಂದರ್ಭದಲ್ಲಿ ಅಥವಾ ತುರ್ತು ಸಂದರ್ಭಗಳಲ್ಲಿ ತುರ್ತು ಸಂದರ್ಭಗಳಲ್ಲಿ ಈ ರೀತಿ ಹಣದುಬ್ಬರ ಆಗ್ತದೆ ಬಾಟಲ್ ನೆಕ್ ಇನ್ಫ್ಲೇಷನ್ ಕುತ್ತಿಗೆ ಬಂದ ಸಂದರ್ಭದಲ್ಲಿ ವಿಶೇಷವಾಗಿ ಎಕ್ಸಾಂಪಲ್ ಕೊಡೋದಾದ್ರೆ ಕೋವಿಡ್ ನೈನ್ಟೀನ್ ಸಂದರ್ಭದಲ್ಲಿ ಆಕ್ಸಿಜನ್ಗೆ ಬಹಳಷ್ಟು ದುಡ್ಡುಗಳನ್ನ ತೆತ್ವಿ ಅಂತಕ್ಕಂಥದ್ದು ಆ ರೀತಿ ಆಕ್ಸಿಜನ್ಗಳ ಮೇಲೆ ನಾವು ಅತಿ ಹೆಚ್ಚು ಬೆಲೆಯನ್ನು ಕೊಟ್ಟು ಕೊಂಡ್ಕೊಂಡ್ವಲ್ಲ ಆ ಪರಿಸ್ಥಿತಿಗಳು ಬಾಟಲ್ ನೆಕ್ ಇನ್ಫ್ಲೇಷನ್ ಅಂತ ನಾವು ಹೇಳ್ಬಹುದು ಸಾಮಾನ್ಯವಾಗಿ ಬಾಟಲ್ ನೆಕ್ ಇನ್ಫ್ಲೇಷನ್ಗೆ ಈ ಕಾನ್ಸೆಪ್ಟ್ಗಳನ್ನ ಹೇಳ್ಬಹುದು ನೆಕ್ಸ್ಟ್ ಇಲ್ಲಿ ಸ್ಟ್ಯಾಕ್ ಫ್ಲೇಷನ್ ಅಂತ ಕರಿತೀವಿ ಸ್ಟ್ಯಾಕ್ ಫ್ಲೇಷನ್ ಏನಿದು ಸ್ಟಾಕ್ ಫ್ಲೇಷನ್ ನೋಡ್ರಿ ಕೆ ಎಸ್ ನಲ್ಲಿ ಬಹುತೇಕ ಈ ಪ್ರಶ್ನೆಗಳು ಕಂಡಿತ್ತು ಜಡತ್ವದ ಹಣದುಬ್ಬರ ಅಂತ ಕರಿತೀವಿ ಜಡತ್ವದ ಹಣದುಬ್ಬರ ಅಂದ್ರೆ ಒಂದು ಸಾಮಾನ್ಯವಾಗಿ ನಾವು ಅಬ್ಸರ್ವ್ ಮಾಡಿದ ಪ್ರಕಾರ ಹಣದುಬ್ಬರದ ಸಂದರ್ಭದಲ್ಲಿ ಹಣದ ಬೇಡಿಕೆ ಹೆಚ್ಚಿರ್ತದೆ ಅಂದ್ರೆ ದುಡ್ಡಿನ ಪ್ರಮಾಣ ಜಾಸ್ತಿ ಬೇಕಿರ್ತದೆ ಆಗ ವಿಶೇಷವಾಗಿ ಒಂದು ದೇಶದ ಜನರು ಉದ್ಯೋಗದಲ್ಲಿ ತೊಡಗ್ತಾರೆ ಒಂದು ಉದ್ಯೋಗದಲ್ಲಿ ತೊಡಗ್ತಾರೆ ಆದ್ರೆ ಇಲ್ಲಿ ಉದ್ಯೋಗದಲ್ಲಿ ತೊಡಗದ್ರ ಜೊತೆಗೆ ಅಲ್ಲಿ ವಿಶೇಷವಾಗಿ ಹಣದುಬ್ಬರ ಅಂತಕ್ಕಂಥದ್ದು ಕಡಿಮೆ ಆಗ್ಬೇಕು ಆದ್ರೆ ಇಲ್ಲಂಗಲ್ಲ ಒಂದು ನಿರುದ್ಯೋಗ ಪ್ರಮಾಣವೂ ಏರ್ತಾ ಇರ್ತದೆ ಅಲ್ಲಿ ವಿಶೇಷವಾಗಿ ಹಣದುಬ್ಬರ ಪ್ರಮಾಣವೂ ಏರ್ತಾ ಇರ್ತದೆ ನಿರುದ್ಯೋಗದೊಂದಿಗೆ ಹಣದುಬ್ಬರ ಪ್ರಮಾಣ ಏರಿಕೆಯನ್ನು ಕಂಡ್ರೆ ಅದನ್ನ ಜಡತ್ವದ ಹಣದುಬ್ಬರ ಅಂತ ಕರಿತೀವಿ ಹಾಗಾದ್ರೆ ಇಲ್ಲಿ ಸ್ವಲ್ಪ ಅಬ್ಸರ್ವೇಶನ್ ಮಾಡೋಣ ಇಲ್ಲಿ ಫಿಲಿಪ್ಸ್ ಕರ್ವ್ ಅಂತ ಬರ್ತದೆ ಫಿಲಿಪ್ಸ್ ಕರ್ವ್ ಈ ಫಿಲಿಪ್ಸ್ ಕರುವೆ ಸಂಬಂಧಪಟ್ಟಂತೆ ವಿಶೇಷವಾಗಿ ನಾವಿಲ್ಲಿ ನೋಡ್ತಾ ಇದೀವಿ ಚಿತ್ರದಲ್ಲಿ ನೋಡಿ ಈ ಚಿತ್ರವನ್ನ ಗಮನಿಸಿದ್ರೆ ಇಲ್ಲೊಂದು ರೇಷಿಯೋವನ್ನು ಹಾಕೊಂಡ್ರೆ ಈ ರೇಷಿಯೋನ್ನ ಗಮನಿಸ್ತಾ ಹೋದ್ರೆ ವಿಶೇಷವಾಗಿ ಇದನ್ನ ಫಿಲಿಪ್ಸ್ ಕರ್ ಅಂತ ಕರಿತೀವಿ ಈ ಪಿಲಿಪ್ಸ್ ಅಂತಕ್ಕಂಥದ್ದು ವಿಶೇಷವಾಗಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಇದು ಹಣದುಬ್ಬರದ ಒಂದು ವಿಶೇಷ ಭಾಗವಾಗಿ ಬರ್ತದೆ ಅಂದ್ರೆ ಯಾವೆಲ್ಲ ಅಂಶಗಳಿರ್ತದೆ ಅಂತ ನೋಡಿದಾಗ ಇಲ್ಲಿ ನೋಡಿ ಇಲ್ಲಿ ನಿರುದ್ಯೋಗ ಹೆಚ್ಚಾದಂತೆ ನಿರುದ್ಯೋಗ ಹೆಚ್ಚಾದಂತೆ ಹಣದುಬ್ಬರ ಕೂಡ ಹೆಚ್ಚಾಗ್ತದೆ ಕಾರಣ ಇಷ್ಟೇ ನೀವು ಉದ್ಯೋಗಕ್ಕೆ ಹೋಗಿಲ್ಲ ಅಂದ್ರೆ ನಿಮ್ಗೆ ಹಣಕಾಸಿನ ಕೊರತೆ ಆಗ್ತದೆ ಹಾಗಂತ ವಸ್ತುಗಳ ಬೆಲೆ ಕಡಿಮೆ ಆಗಲ್ಲ ಆದ್ರೆ ಇಲ್ಲಿ ಈ ಕಾನ್ಸೆಪ್ಟ್ ಅನ್ನ ನೋಡೋಕಿನ ಮುಂಚೆ ಇದನ್ನೇನಾದ್ರೂ ಉಲ್ಟಾ ತಗೊಂಡ್ ಬಂದ್ರೆ ಹಣದುಬ್ಬರ ಹೆಚ್ಚಾದಂತೆ ನಿರುದ್ಯೋಗ ಪ್ರಮಾಣ ಕಡಿಮೆ ಆಗ್ತದೆ ಹಣದುಬ್ಬರ ಕಡಿಮೆ ಆದಂತೆ ನಿರುದ್ಯೋಗ ಪ್ರಮಾಣ ಹೆಚ್ಚಿಗೆ ಆಗ್ತದೆ ನೋಡ್ರಿ ಸ್ಟೆಪ್ ಯಾವಾಗ್ಲೂ ಇಂಪಾರ್ಟೆಂಟ್ ಆಗಿರ್ತದೆ ಸ್ಟೆಪ್ ಯಾವಾಗ್ಲೂ ಇಂಪಾರ್ಟೆಂಟ್ ಆಗಿರ್ತದೆ ಸ್ವಲ್ಪ ಅಬ್ಸರ್ವೇಷನ್ ಗಳನ್ನ ಮಾಡ್ಬೇಕಾಗ್ತದೆ ಇದು ಪಿಲಿಪ್ಸ್ಕರ್ ಹೇಳ್ತಕ್ಕಂತ ಒಂದು ಕಾನ್ಸೆಪ್ಟು ಹಾಗಾದ್ರೆ ಈ ಪಿಲಿಪ್ಸ್ಕರ್ಗೆ ತದ್ವಿರುದ್ಧವಾಗಿ ಏನಿದೆ ಅಂದ್ರೆ ಇಲ್ಲಿ ಹಣದುಬ್ಬರಕ್ಕೆ ಸಂಬಂಧಪಟ್ಟಂತೆ ನಿರುದ್ಯೋಗ ಪ್ರಮಾಣದೊಂದಿಗೆ ಹಣದುಬ್ಬರದ ಪ್ರಮಾಣವು ಏರಿಕೆ ಅನ್ನ ಕಂಡ್ರೆ ಅದನ್ನ ಜಡತ್ವದ ಹಣದುಬ್ಬರ ಅಂತ ಕರಿತೀವಿ ಜಡತ್ವದ ಹಣದುಬ್ಬರ ಅಂತ ಕರಿತೀವಿ ನೆಕ್ಸ್ಟ್ ಇಲ್ಲಿ ವಿಶೇಷವಾಗಿ ನೆಕ್ಸ್ಟ್ ಸ್ಕ್ಯೂಫ್ಲೇಷನ್ ಅಂತ ಕರಿತೀವಿ ಸ್ಕ್ಯೂಫ್ಲೇಷನ್ ನೋಡಿ ಕೆಲವೇ ಸರಕುಗಳಲ್ಲಿ ವಸ್ತುಗಳ ಬೆಲೆ ಹೆಚ್ಚಿಗೆ ಆದ್ರೆ ಅವತ್ತು ನಾವು ಏನು ಮೂಲ ಹಣದುಬ್ಬರದಲ್ಲಿ ಏನು ಕಾನ್ಸೆಪ್ಟ್ ಅನ್ನ ನೋಡ್ತಾ ಇದೀವಲ್ಲ ಅಲ್ಲಿ ಆಹಾರ ಮತ್ತು ಇಂಧನವನ್ನ ಹೊರತುಪಡಿಸಿದ್ವಲ್ಲ ಇಲ್ಲಿ ಅದೇ ಆಹಾರ ಸರಕುಗಳನ್ನ ನಾವೇನ್ ಮಾಡ್ಬೇಕು ಕನ್ಸಿಡರ್ ಮಾಡ್ಬೇಕು ಆಹಾರ ಸರಕುಗಳನ್ನ ಕನ್ಸಿಡರ್ ಮಾಡಿ ಇವುಗಳ ಬೆಲೆ ಏನಾದ್ರೂ ಹೆಚ್ಚಿಗೆ ಆದ್ರೆ ಅದನ್ನ ನಾವು ಸ್ಕ್ಯೂಫ್ಲೇಷನ್ ಅಂತ ಕರಿತೀವಿ ಇನ್ನೊಂದು ಪ್ರಮುಖ ಅಂಶವನ್ನು ಇಲ್ಲಿ ಗಮನಿಸ್ಬೇಕು ಅದು ಯಾವ್ದಪ್ಪ ಅಂದ್ರೆ ವಿಶೇಷವಾಗಿ ಜಿ ಡಿ ಪಿ ಡಿಪ್ಲೆಕ್ಟರ್ ಅಂತ ಕರಿತೀವಿ ಜಿಡಿಪಿ ಡಿಪ್ಲೇಟರ್ ಡಿಪ್ಲೆಟರ್ ನೋಡಿ ಈ ಜಿಡಿಪಿ ಡಿಪ್ಲೇಟರ್ ಡಿಪ್ಲೆಟರ್ ಅಂತಕ್ಕಂಥದ್ದು ಯಾವುದಕ್ಕೆ ಸಂಬಂಧ ಪಡ್ತದಪ್ಪ ಅಂದ್ರೆ ಇಲ್ಲಿ ಒಂದು ಆರ್ ಎನ್ ಐಗೆ ಅಂದ್ರೆ ಇಲ್ಲಿ ಆರ್ ಎನ್ ಒಂದು ಕಾನ್ಸೆಪ್ಟ್ ವಿಶೇಷವಾಗಿ ಆರ್ ಜಿ ಡಿ ಪಿಗೆ ಮತ್ತು ಎನ್ ಜಿ ಡಿ ಪಿಗೆ ರಿಯಲ್ ಜಿ ಡಿ ಪಿ ಮತ್ತು ನಾಮಿನಲ್ ಜಿ ಡಿ ಪಿ ರಿಯಲ್ ಜಿ ಡಿ ಪಿ ಮತ್ತು ನಾಮಿನಲ್ ಜಿ ಡಿ ಪಿ ಈ ಕಾನ್ಸೆಪ್ಟ್ ಗೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋಗೋಣ ನೋಡಿ ಈ ರಿಯಲ್ ಜಿ ಡಿ ಪಿ ಮತ್ತು ನಾಮಿನಲ್ ಜಿ ಡಿ ಪಿ ಯ ವ್ಯತ್ಯಾಸದ ಅನುಪಾತ ಏನಾಗಿರ್ತದೆ ಜಿ ಡಿ ಪಿ ಡಿಪ್ಲೆಕ್ಟರ್ ಆಗಿರ್ತದೆ ಹಾಗಾದ್ರೆ ಈ ಒಂದು ವಿಶೇಷವಾಗಿ ನೈಜ ಜಿ ಡಿ ಪಿ ಇನ್ನೊಂದು ನಾಮ ಮಾತ್ರ ಜಿ ಡಿ ಪಿ ನೈಜ ಜಿ ಡಿ ಪಿ ನಾಮ ಮಾತ್ರ ಜಿ ಡಿ ಪಿ ನೋಡ್ರಿ ನೈಜ ಜಿ ಡಿ ಪಿ ಅಂದ್ರೆ ವಿಶೇಷವಾಗಿ ಅವುಗಳನ್ನ ಮೂಲ ವರ್ಷದಲ್ಲಿ ಅಳಿತಾ ಇರಬೇಕು ಮೂಲ ವರ್ಷದಲ್ಲಿ ಅಂದ್ರೆ ಬೇಸಿಯರ್ ಅಲ್ಲಿ ಬೇಸಿಯರ್ ಅಲ್ಲಿ ಅಳಿತಾ ಇರ್ಬೇಕು ನಾಮ ಮಾತ್ರ ಜಿ ಡಿ ಪಿ ಅಂದ್ರೆ ಇವುಗಳನ್ನ ಪ್ರಸ್ತುತ ವರ್ಷದಲ್ಲಿ ಏನ್ ಮಾಡ್ತಾ ಇರಬೇಕು ಅಳಿತಾ ಇರಬೇಕು ಪ್ರಸ್ತುತ ವರ್ಷಗಳಲ್ಲಿ ಅಳಿತರ್ಬೇಕು ಈ ಕಾನ್ಸೆಪ್ಟ್ ಕೂಡ ಗೊತ್ತಿರಬೇಕು ಇದು ಬಹುಶಃ ನಿಮಗೆ ರಾಷ್ಟ್ರೀಯ ಆದಾಯ ತಲಾ ಆದಾಯದಲ್ಲಿ ಬಹುಶಃ ಈ ಕಾನ್ಸೆಪ್ಟ್ ಗಳನ್ನ ನೀವು ಅಧ್ಯಯನಗಳನ್ನ ಮಾಡಿರ್ತೀವಿ ಅಂತಕ್ಕಂಥದ್ದು ಹಾಗಾದ್ರೆ ಇಲ್ಲಿ ನೈಜ ಅಂತಕ್ಕಂಥದ್ದು ಬಂದ ತಕ್ಷಣ ನಾವು ಮೂಲ ವರ್ಷವನ್ನ ಗ್ಲಾನ್ಸ್ ಮಾಡಬೇಕು ನಾಮ ಮಾತ್ರ ಅಂತ ಬಂದ ತಕ್ಷಣ ಪ್ರಸ್ತುತ ವರ್ಷವನ್ನ ನಾವು ಅಧ್ಯಯನಗಳನ್ನ ಮಾಡಬೇಕು ಇದು ಜಿ ಡಿ ಪಿ ಕೂಡ ಇದು ಹಣದುಬ್ಬರಕ್ಕೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಒಂದು ಕಾನ್ಸೆಪ್ಟು ಇದಾದ್ಮೇಲೆ ನಮ್ದು ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಭಾರತದಲ್ಲಿ ಹಣದುಬ್ಬರವನ್ನ ಮಾಪನ ಮಾಡುವ ವಿಧಾನಗಳು ಮಾಪನ ಯಾವ್ದ್ರಲ್ಲಿ ಮಾಡ್ತಾರೆ ಅಂತಕ್ಕಂಥದ್ದು ಮೆಜರ್ಸ್ಮೆಂಟ್ ಯಾವ್ದ್ರಲ್ಲಿ ಮಾಡ್ತಾರೆ ಅಂತಕ್ಕಂಥದ್ದು ಬಹುತೇಕ ಹಳೆಯ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ನಾವು ಗಮನಿಸಿದಾಗ ಇಲ್ಲಿ ವಿಶೇಷವಾಗಿ ಒಂದು ಡಬ್ಲ್ಯೂ ಪಿ ಐ ಅಂತಕ್ಕಂಥದ್ದು ಇನ್ನೊಂದು ಪಿ ಐ ಅಂತಕ್ಕಂಥ ಎರಡು ಕಾನ್ಸೆಪ್ಟ್ ಗಳನ್ನ ಬರ್ತದೆ ಬಹುತೇಕ ಹಳೆಯ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಏನಾದರೂ ನಾವು ನೋಡಿದ್ರೆ ಡಬ್ಲ್ಯೂ ಪಿ ಐ ರೈಟ್ ಆನ್ಸರ್ ಆಗ್ತದೆ ಪಿ ಐ ರಾಂಗ್ ಆನ್ಸರ್ ಆಗ್ತದೆ ಆದ್ರೆ ಪ್ರಸ್ತುತ ಭಾರತದಲ್ಲಿ ಹಣದುಬ್ಬರವನ್ನ ಅಳೆಯುವ ಮಾಪನ ಅಂತ ಬಂದ್ರೆ ಸಿಪಿಐ ರೈಟ್ ಆಗ್ತದೆ ಹಾಗಾದ್ರೆ ಇವೆರಡರ ಪ್ರಮುಖ ಅಂಶಗಳನ್ನ ಏನ್ ಮಾಡ್ತಾ ಹೋಗೋಣ ಚರ್ಚೆ ಮಾಡ್ತಾ ಹೋಗೋಣ ಒಂದು ಸಿಪಿಐ ಅಂದ್ರೆ ಏನು ಡಬ್ಲ್ಯೂ ಪಿ ಐ ಅಂದ್ರೆ ಏನು ಅಂತಕ್ಕಂಥ ಗಳನ್ನ ಅಧ್ಯಯನ ಮಾಡ್ತಾ ಹೋಗೋಣ ನೋಡಿ ಒಂದ್ ಸೈಡು ಡಬ್ಲ್ಯೂ ಪಿ ಐ ಇನ್ನೊಂದು ಸೈಡು ಸಿ ಪಿ ಐ ಬಗ್ಗೆ ಮಾತಾಡ್ತಾ ಹೋಗೋಣ ಇಲ್ಲಿ ನೋಡಿ ಡಬ್ಲ್ಯೂ ಪಿ ಐ ಅಂದ್ರೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಸಗಟು ಬೆಲೆ ಸೂಚ್ಯಾಂಕ ಸಗಟು ಬೆಲೆ ಸೂಚ್ಯಾಂಕ ಇಲ್ಲಿ ಯಾವೆಲ್ಲ ಕಾನ್ಸೆಪ್ಟ್ ಗಳನ್ನ ಕ್ಲಿಯರ್ ಮಾಡ್ಕೋಬೇಕು ಇಲ್ಲಿ ನೋಡಿ ಸಗಟು ಬೆಲೆ ಸೂಚ್ಯಾಂಕವನ್ನ ಯಾರು ವರದಿ ಮಾಡ್ತಾರಂತ ಕೇಳ್ತಾರೆ ಫಸ್ಟ್ ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು ಆರ್ಥಿಕ ಸಲಹೆಗಾರರ ಕಚೇರಿ ಆರ್ಥಿಕ ಸಲಹೆಗಾರರ ಕಚೇರಿ ಹಾಗಾದ್ರೆ ಪ್ರಸ್ತುತ ಮುಖ್ಯ ಆರ್ಥಿಕ ಸಲಹೆಗಾರ ಯಾರಂತ ಕೇಳಿದ್ರೆ ವಿ ಅನಂತ ನಾಗೇಶ್ವರ ಅಂತ ಹೇಳ್ಬೇಕು ನಾಗೇಶ್ವರ ಅಂತಕ್ಕಂಥವ್ರು ಕಂಡು ಬರ್ತಾರೆ ಅದೇ ರೀತಿ ಫಸ್ಟ್ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಸಿಪಿಐಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದ್ರೆ ವಿಶೇಷವಾಗಿ ಸಿಪಿ ಅಂದ್ರೆ ಕನ್ಸೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಕರಿತೀವಿ ಅಂದ್ರೆ ಗ್ರಾಹಕ ಬೆಲೆ ಸೂಚ್ಯಾಂಕ ಅಥವಾ ಅನುಭೋಗಿ ಬೆಲೆ ಸೂಚ್ಯಾಂಕ ಅಂತ ಕರಿತೀವಿ ಸೂಚ್ಯಾಂಕ ಅಂತ ಕರಿತೀವಿ ಇದರಲ್ಲಿ ವಿಶೇಷವಾಗಿ ಗಮನ ಹರಿಸ್ಬೇಕಾಗಿರ್ತಕ್ಕಂಥ ಪಾಠ ಯಾವ್ದಪ್ಪ ಅಂದ್ರೆ ನಾವು ಸಿ ಪಿ ಐ ಅಬ್ಸರ್ವ್ ಮಾಡಬೇಕು ಆದರೆ ಡಬ್ಲ್ಯೂ ಪಿ ಎನ್ನು ಕೂಡ ಅಷ್ಟೇ ಸ್ಪಷ್ಟವಾಗಿ ಕಲಿತಾ ಹೋಗ್ಬೇಕು ಫಸ್ಟ್ ಎರಡನ್ನು ಒಂದೊಂದೇ ತಗೊಂಡು ನಾವು ಅಧ್ಯಯನಗಳನ್ನು ಮಾಡ್ತಾ ಹೋಗೋಣ ಮಿತ್ರರೇ ಅಂತಕ್ಕಂಥದ್ದು ಹಾಗಾದ್ರೆ ಈ ಡಬ್ಲ್ಯೂ ಪಿ ಐ ಅಂತಕ್ಕಂಥ ಒಂದೇ ಒಂದು ಕಾನ್ಸೆಪ್ಟ್ ಇಟ್ಟು ಯಾವೆಲ್ಲ ಅಂಶಗಳನ್ನ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಬಹುದು ಡಬ್ಲ್ಯೂ ಪಿ ಐಗೆ ಸಂಬಂಧಪಟ್ಟಂತೆ ಇಲ್ಲಿ ನೋಡಿ ಅನ್ನ ಯಾರು ವರದಿ ಮಾಡ್ತಾರಂತ ಅಂತ ಕೇಳ್ತಾರೆ ಆರ್ಥಿಕ ಸಲಹೆಗಾರರ ಕಚೇರಿ ಕಚೇರಿ ನೋಡ್ರಿ ಇದರ ಮೂಲ ವರ್ಷ ಏನು ಅಂತ ಕೇಳ್ತಾರೆ ಎರಡ್ ಸಾವಿರದ ಹನ್ನೊಂದು ಮತ್ತು ಹನ್ನೆರಡು ನೋಡ್ರಿ ಇಲ್ಲಿ ಈ ಡಬ್ಲ್ಯೂ ಪಿ ಐ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಕೇವಲ ಸರಕುಗಳಿಗೆ ಮಾತ್ರ ಸಂಬಂಧಪಟ್ಟಿದೆ ಸರಕುಗಳಿಗೆ ಮಾತ್ರ ಸಂಬಂಧಪಟ್ಟಿದೆ ಹಾಗಾದ್ರೆ ಎಷ್ಟು ಸರಕುಗಳು ಕಂಡು ಬರ್ತವೆ ಆರ್ನೂರ ತೊಂಬತ್ತ ಏಳು ಸರಕುಗಳು ಕಂಡು ಬರ್ತವೆ ಡಬ್ಲ್ಯೂ ಪಿ ಏನಲ್ಲಿ ಎಷ್ಟು ಸರಕುಗಳು ಕಂಡು ಬರ್ತವೆ ಅಂತ ಕೇಳಿದ್ರೆ ಆರ್ನೂರ ತೊಂಬತ್ತೇಳು ಅಂತ ಹೇಳಬೇಕಾಗ್ತದೆ ನೋಡ್ರಿ ಬಹುತೇಕ ಹಳೆ ಕಾನ್ಸೆಪ್ಟ್ಗಳಲ್ಲಿ ಆರ್ನೂರ ಎಪ್ಪತ್ತ ಆರು ಅಂತಕ್ಕಂಥ ಕಾನ್ಸೆಪ್ಟ್ ಇರ್ತದೆ ಆದ್ರೆ ಪ್ರಸ್ತುತ ಎಷ್ಟಪ್ಪ ಅಂದ್ರೆ ಆರ್ನೂರ ತೊಂಬತ್ತೇಳು ಕೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಒಂದು ಪ್ರಶ್ನೆಗಳನ್ನ ಕೇಳ್ತಾನೆ ಇದೇ ಪಾರ್ಟ್ ಮೇಲೆ ಸ್ವಲ್ಪ ಬಿಡಿಸಿ ಓದ್ಬೇಕಾಗ್ತದೆ ಇದನ್ನು ಇಲ್ಲಿ ವಿಶೇಷವಾಗಿ ಪ್ರಾಥಮಿಕಕ್ಕೆ ಸಂಬಂಧಪಟ್ಟಂತೆ ನೂರ ಹದಿನೇಳು ಸರಕುಗಳು ನೆಕ್ಸ್ಟ್ ಇಂಧನ ಮತ್ತು ಶಕ್ತಿಗೆ ಸಂಬಂಧಪಟ್ಟಂತೆ ಹದಿನಾರು ಸರಕುಗಳು ಇಲ್ಲಿ ಉತ್ಪನ್ನಗಳಿಗೆ ಸಂಬಂಧಪಟ್ಟಂತೆ ಅಂದ್ರೆ ತಯಾರಿಕಾ ಉತ್ಪನ್ನಗಳಿಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಐನೂರ ಅರವತ್ತ ನಾಲ್ಕು ಕಂಡು ನೋಡಿ ಈ ವಸ್ತುಗಳನ್ನ ಕೂಡಿದ್ರೆ ಆರ್ನೂರ ತೊಂಬತ್ತೇಳು ಸರಕುಗಳು ಡಬ್ಲ್ಯೂ ಪಿ ಐ ಕೇವಲ ಸರಕುಗಳಿಗೆ ಮಾತ್ರ ಸಂಬಂಧಿಸಿದೆ ರೈತ್ರಿ ಎಷ್ಟು ಸರಕುಗಳು ಕಂಡು ಬರ್ತವೆ ಅಂದ್ರೆ ಆರುನೂರ ತೊಂಬತ್ತೇಳು ಸರಕುಗಳು ಕಂಡು ಬರ್ತವೆ ಕೆ ಎಸ್ ಎರಡ್ ಸಾವಿರದ ಹನ್ನೆರಡರಲ್ಲಿ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನ ಗಮನಿಸಿದ್ರೆ ಗೊತ್ತಾಗ್ತದೆ ಇಲ್ಲಿ ಅಲ್ಲಿ ಯಾವತ್ತು ಕೂಡ ಒಂದು ವಾಕ್ಯದಲ್ಲಿ ನೇರವಾಗಿರಲ್ಲ ಕಾನ್ಸೆಪ್ಟ್ ವೈಸ್ ಇರೋದ್ರಿಂದ ಪ್ರಾಥಮಿಕ ಸರಕುಗಳನ್ನ ಒಳಗೊಂಡಿರ್ತದೆ ಇಂಧನ ಶಕ್ತಿಗಳನ್ನ ಒಳಗೊಂಡಿರ್ತದೆ ಪ್ರಾಥಮಿಕ ಮತ್ತು ತಯಾರಿಕಾ ಉತ್ಪನ್ನಗಳನ್ನ ಒಳಗೊಂಡಿರ್ತದೆ ಅಂತ ಈ ಪಾರ್ಟ್ ಮೇಲೆ ಪ್ರಶ್ನೆಗಳನ್ನ ಕೇಳಿದ್ದ ಆಪ್ಷನ್ ಅಲ್ಲಿ ಇದು ಮತ್ತು ಇದನ್ನು ಎರಡು ಒಟ್ಟಿಗೆ ಸೇರಿಸಿ ಕೇಳಿದ್ದ ಹಾಗಾಗಿ ಇದು ರೈಟ್ ಆನ್ಸರ್ ಆಗ್ತದೆ ಕೆ ಎಸ್ ಎರಡ್ ಸಾವಿರದ ಹನ್ನೆರಡರಲ್ಲಿ ಬಹುತೇಕ ಕೆಎಸ್ ಎರಡ್ ಸಾವಿರದ ಹನ್ನೆರಡರಲ್ಲೇ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಕೆಎಸ್ ಎಸ್ ನಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಕಂಡು ಬಂದಿರೋದು ಈ ಎಸ್ ಎರಡ್ ಸಾವಿರದ ಹನ್ನೆರಡರಲ್ಲಿ ಯಾಕೆ ಅಂದ್ರೆ ಒಂದು ಬಜೆಟ್ ಇತ್ತು ಒಂದು ಜನಸಂಖ್ಯೆ ಇತ್ತು ಒಂದು ಆರ್ಥಿಕ ಸಮೀಕ್ಷೆ ಇತ್ತು ಹಾಗಾಗಿ ಸ್ವಲ್ಪ ಡಾಟಾಗಳನ್ನ ಏನ್ ಮಾಡ್ಬೇಕು ನಾವು ಅಧ್ಯಯನಗಳನ್ನ ಮಾಡಬೇಕು ಇಷ್ಟು ಅಂಶಗಳು ಬರ್ತದೆ ಸರ್ ಕೀ ನೋಟ್ ಏನಿಲ್ಲಿ ಕೀ ನೋಟ್ ಏನಪ್ಪಾ ಅಂದ್ರೆ ಇಲ್ಲಿ ಸಗಟು ಬೆಲೆ ಸೂಚ್ಯಾಂಕದಲ್ಲಿ ಬುಟ್ಟಿ ಸೇವೆಗಳು ಕಂಡು ಬರುವುದಿಲ್ಲ ಬುಟ್ಟಿ ಸೇವೆಗಳು ಕಂಡು ಬರುವುದಿಲ್ಲ ಇದು ಗೊತ್ತಿರಬೇಕು ಬುಟ್ಟಿ ಸೇವೆ ಕಂಡು ಬರುವುದಿಲ್ಲ ಈ ಕಾನ್ಸೆಪ್ಟ್ ಗೊತ್ತಿರಬೇಕು ಹಾಗಾದ್ರೆ ಇಲ್ಲಿ ಮತ್ತೆ ಬಹುತೇಕ ಯಾವೆಲ್ಲ ಪಾರ್ಟ್ಗಳನ್ನ ಅಂಶಗಳನ್ನ ಗಮನ ಹರಿಸ್ಬೇಕು ಅಂದ್ರೆ ಈ ಡಬ್ಲ್ಯೂ ಪಿ ಐಗೆ ಸಂಬಂಧಪಟ್ಟಂತೆ ಇಲ್ಲಿ ನೋಡಿ ಸ್ವಲ್ಪ ಅಬ್ಸರ್ವೇಶನ್ ಮಾಡಬೇಕಾಗ್ತದೆ ಈ ಡಬ್ಲ್ಯೂ ಪಿ ಐ ಅನ್ನ ಬಳಸಿ ವಿಶೇಷವಾಗಿ ಸಿ ಎಸ್ ಒ ಅಂತಕ್ಕಂಥದ್ದು ತನ್ನ ಜಿ ಡಿ ಪಿ ಯನ್ನ ವರದಿ ಮಾಡ್ತದೆ ಜಿ ಡಿ ಪಿ ಅನ್ನ ವರದಿ ಮಾಡ್ತದೆ ಹಾಗಾದ್ರೆ ಈ ಸಿ ಎಸ್ ಒ ಅಂತಕ್ಕಂಥದ್ದು ಈಗ ಬೇರೆ ಯಾವುದು ಅಲ್ಲ ಎನ್ ಎಸ್ ಒ ಎನ್ ಎಸ್ ಒ ಆದರೆ ಸ್ವಲ್ಪ ಸಿ ಎಸ್ ಬಗ್ಗೆ ನೋಡ್ಕೊಂಬರೋಣ ಸಿ ಎಸ್ ಸೆಂಟ್ರಲ್ ಸ್ಟಟಿಸ್ಟಿಕಲ್ ಆಫೀಸ್ ಸೆಂಟ್ರಲ್ ಸ್ಟಟಿಸ್ಟಿಕಲ್ ಆಫೀಸ್ ಸಾವಿರದ ಒಂಬೈನೂರ ಐವತ್ತೊಂದು ಮೇ ಎರಡನೇ ತಾರೀಕು ನವದೆಹಲಿಯಲ್ಲಿ ಸ್ಥಾಪನೆ ಆಗ್ತದೆ ಅಂತಕ್ಕಂಥದ್ದು ಈ ನವದೆಹಲಿಯಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಯಾರು ಕಾರಣೀಭೂತರಾಗ್ತಾರೆ ಇದರ ಮೊದಲ ಮುಖ್ಯಸ್ಥರು ಯಾರಂದ್ರೆ ಪಿ ಸಿ ಮಹಲಾ ನೊಬಿಸ್ ನುಬಿಸ್ ಪಿಸಿ ಮಹಲಾ ನುಬಿಸ್ ಈ ಪಿ ಸಿ ಮಹಲಾ ನುಬಿಸ್ ಅಂತಕ್ಕಂಥವ್ರು ವಿಶೇಷವಾಗಿ ಸೆಂಟ್ರಲ್ ಸ್ಟಟಿಸ್ಟಿಕಲ್ ಆಫೀಸ್ಗೆ ಸಂಬಂಧಪಟ್ಟಂತೆ ಮೊದಲ ಮುಖ್ಯಸ್ಥರು ಅಂತ ಹೇಳ್ತೀವಿ ಹಾಗಾದ್ರೆ ಈ ಪಿ ಸಿ ಅನ್ನ ಭಾರತ ಸಂಖ್ಯಾಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ ಸ್ವಲ್ಪ ಇಲ್ಲಿ ನೋಡೋಣ ಭಾರತ ಸಂಖ್ಯಾಶಾಸ್ತ್ರದ ಪಿತಾಮಹ ಭಾರತ ಸಂಖ್ಯಾಶಾಸ್ತ್ರದ ಪಿತಾಮಹ ಹಾಗಾದ್ರೆ ಭಾರತದ ರಾಷ್ಟ್ರೀಯ ಸಂಖ್ಯಾಶಾಸ್ತ್ರ ದಿನ ಯಾವ್ದು ಅಂತ ಅಂದ್ರೆ ವಿಶೇಷವಾಗಿ ಜುಲೈ ಸಾರಿ ಜೂನ್ ಟ್ವೆಂಟಿ ನೈನ್ ಜೂನ್ ಟ್ವೆಂಟಿ ನೈನ್ ರಾಷ್ಟ್ರೀಯ ಸಂಖ್ಯಾಶಾಸ್ತ್ರ ದಿನ ಅಂತ ಕರಿತೀವಂತಕ್ಕಂಥದ್ದು ಗೊತ್ತಿರಬೇಕು ಭಾರತ ಸಂಖ್ಯಾಶಾಸ್ತ್ರದ ಪಿತಾಮಹ ಯಾರಂದ್ರೆ ಪಿಸಿ ಮಹಲ ನೊಬಿಸ್ ಅಂತ ಹೇಳ್ಬೇಕು ಪಿಸಿ ಮಹಲ ನೊಬಿಸ್ ಅಂತಕ್ಕಂಥವ್ರು ಸಿ ಎಸ್ ಸಂಬಂಧಪಟ್ಟಂತೆ ಸ್ವಲ್ಪ ಇಲ್ಲಿ ಈ ಸಿ ಎಸ್ ಬಗ್ಗೆ ಮತ್ತೆ ಸ್ವಲ್ಪ ಮಾತಾಡ್ತಾ ಹೋದ್ರೆ ಏನಾಗಿದೆ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೇ ಐದನೇ ತಾರೀಕು ಈ ಎನ್ ಎಸ್ ಎಸ್ ಒ ಮತ್ತೆ ಈ ಸಿ ಎಸ್ ಎರಡು ವಿಲೀನಗೊಂಡು ಈಗ ಏನಾಗಿದೆ ಅಂದ್ರೆ ಎನ್ ಎಸ್ ಆಗಿದೆ ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಆಫೀಸ್ ನೋಡ್ರಿ ಎನ್ ಎಸ್ ಎಸ್ ಒ ಅಂದ್ರೆ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್ ಸಿ ಎಸ್ ಅಂದ್ರೆ ಸೆಂಟ್ರಲ್ ಸ್ಟಾಟಿಸ್ಟಿಕಲ್ ಆಫೀಸ್ ಇವೆರಡು ಮರ್ಜ್ ಆಗಿದೆ ಯಾವಾಗ ಅಂದ್ರೆ ಟೂ ತೌಸಂಡ್ ನೈನ್ಟೀನ್ ಎನ್ ಎಸ್ ಒ ಆಗಿದೆ ಅಂತಕ್ಕಂಥದ್ದು ಇಲ್ಲಿ ಯಾಕೆ ಇತರ ಸಿ ಎಸ್ ಅಂತಕ್ಕಂಥದ್ದು ಜಿ ಡಿ ಪಿ ಅನ್ನ ವರದಿ ಮಾಡ್ತು ಅಂತಕ್ಕಂಥ ಕಾನ್ಸೆಪ್ಟ್ ಗಳನ್ನ ಹೇಳ್ತಿದ್ದೀನಿ ಅಂದ್ರೆ ವಿಶೇಷವಾಗಿ ಈ ಡಬ್ಲ್ಯೂ ಪಿ ಎನ್ನ ಬಳಸ್ತದೆ ಇಲ್ಲಿ ಬಹುತೇಕ ನೀವು ನೋಡ್ತಿದಿರಿ ನಾನು ಸಿ ಎಸ್ ಅಂತಕ್ಕಂಥದ್ದನ್ನೇ ಮತ್ತೆ ಹೇಳ್ತಾ ಇದ್ದೀನಿ ಹಾಗಾದ್ರೆ ಸಿ ಎಸ್ ಇಸ್ ನಥಿಂಗ್ ಬಟ್ ಎನ್ ಎಸ್ ಸಿ ಎಸ್ ಇಸ್ ನಥಿಂಗ್ ಬಟ್ ಎನ್ ಎಸ್ ಹಾಗಾದ್ರೆ ಇದು ಜಿ ಡಿ ಪಿ ವರದಿ ಮಾಡಲಿಕ್ಕೆ ಇದನ್ನ ಬಳಸ್ತದೆ ಹಾಗಾದ್ರೆ ಸಗಟು ಬೆಲೆ ಸೂಚ್ಯಾಂಕವನ್ನು ರಾಷ್ಟ್ರವ್ಯಾಪಿ ಪ್ರತಿ ತಿಂಗಳು ನಾವೇನ್ ಮಾಡ್ತೀವಿ ಬಿಡುಗಡೆಯನ್ನ ಮಾಡ್ತೀವಿ ಅಂತಕ್ಕಂಥದ್ದು ಗೊತ್ತಿರಬೇಕು ಇಲ್ಲಿ ಮತ್ತೆ ಯಾವೆಲ್ಲ ಅಂಶಗಳನ್ನ ನಾವು ನೋಡ್ಬೇಕು ಇಲ್ಲಿ ನೋಡಿ ಕೆ ಎಸ್ ಮತ್ತೆ ಎರಡ್ ಸಾವಿರದ ಹನ್ನೆರಡು ಇಲ್ಲಿ ಕರ್ನಾಟಕದ ಮೇಲೆ ಗ್ಲಾಸ್ ಮಾಡ್ತಾ ಹೋಗಿದಾನೆ ಕರ್ನಾಟಕದ ಮೂವತ್ಮೂರು ಕೃಷಿ ಉತ್ಪನ್ನಗಳು ಅಂತ ಹೇಳ್ಬಿಡ್ತಾನೆ ರೈಟ್ ಆನ್ಸರ್ ಆಗ್ತದೆ ಹಾಗಾದ್ರೆ ಈ ಮೂವತ್ಮೂರು ಕೃಷಿ ಉತ್ಪನ್ನಗಳಿಗೆ ಸಂಬಂಧಪಟ್ಟಂತೆ ನಾವು ಮತ್ತೆ ಇದರ ಯಾವ್ಯಾವ ಮೂಲಗಳನ್ನ ನೋಡ್ಬೇಕಂದ್ರೆ ಒಂದು ಫಸ್ಟ್ ಪಾಯಿಂಟ್ ಯಾವ್ದನ್ನ ನೋಡ್ಬೇಕಂದ್ರೆ ಇಲ್ಲಿ ನಲವತ್ತು ಕೃಷಿಗೆ ಸಂಬಂಧಿಸಿದ ಉತ್ಪನ್ನಗಳ ಉನ್ನತ ಮಾರುಕಟ್ಟೆ ಸಮಿತಿಗಳು ಕಂಡು ಬರ್ತವೆ ಮತ್ತೆ ಸಕ್ಕರೆ ನಿರ್ದೇಶನಾಲಯ ಕಂಡು ಬರ್ತದೆ ನಿರ್ದೇಶನಾಲಯ ಕಂಡು ಪ್ಲಸ್ ಮಂಡಳಿಗಳು ಕಂಡು ಪ್ಲಸ್ ಮಂಡಳಿಗಳು ಕಂಡು ಬರ್ತವೆ ಇವುಗಳನ್ನೆಲ್ಲ ಆಧಾರವಾಗಿ ಇಟ್ಕೊಂಡು ಒಂದು ಮೂವತ್ ಮೂರು ಕೃಷಿ ಉತ್ಪನ್ನಗಳನ್ನ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಮಾಡ್ತಾರಂತಕ್ಕಂಥದ್ದು ಹಾಗಾದ್ರೆ ಇಲ್ಲಿ ವಿಶೇಷವಾಗಿ ನಾವು ಅಬ್ಸರ್ವೇಷನ್ ಮಾಡ್ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಇದು ಆಲ್ರೆಡಿ ಪ್ರಶ್ನೆ ಆಗಿರೋ ಪಾರ್ಟ್ ಆಗಿರೋದ್ರಿಂದ ಇವುಗಳನ್ನ ಕೂಡ ನಾವೇನ್ ಮಾಡ್ಬೇಕು ಚರ್ಚೆಗಳನ್ನ ಮಾಡಬೇಕು ಈ ಮಂಡಳಿಗಳಿಗೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋದ್ರೆ ಒಂದಿಷ್ಟು ಮಂಡಳಿಗಳ ಬಗ್ಗೆ ಅಧ್ಯಯನ ಮಾಡೋಣ ಕಾಫಿ ಬೋರ್ಡ್ ಕಾಫಿ ಬೋರ್ಡ್ ನೈನ್ಟೀನ್ ிஃ்டி த்ரீ சாரி காஃபி போயன்டீன் ஃபார்ட்டி டூ பெங்களூரு டி போன்டீன் ஃபிஃப்டி த்ரீ கல் கல் தம்பாக்கு மண்டலி ತಂಬಾಕು ಮಂಡಳಿ ನೈನ್ಟೀನ್ ಸೆವೆಂಟಿ ಫೈವ್ ಗುಂಟೂರು ಆಂಧ್ರ ಪ್ರದೇಶ ಗುಂಟೂರು ಆಂಧ್ರ ಪ್ರದೇಶ ನೋಡ್ರಿ ನೆಕ್ಸ್ಟ್ ಮಸಾಲೆ ಮಂಡಳಿ ಮಸಾಲೆ ಮಂಡಳಿ ನೈನ್ಟೀನ್ ಏಟಿ ಸಿಕ್ಸ್ ಕೊಚ್ಚಿ కేరళ కేరళ నెక్స్ట్ రబ్బర్ మండలి నైన్టీన్ ఫార్టీ సెవెన్ రబ్బర్ మండలి కొట్టాయం కేరళ నెక్స్ట్ ద్రాక్షి ద్రాక్ష మండలి నోడ్రీ ఇది టూ థౌసండ్ నైన్ పుణె ಟು ತೌಸಂಡ್ ನೈನ್ ಪುಣೆ ಮಾಂಸ ಮತ್ತು ರಾಷ್ಟ್ರೀಯ ಮಾಂಸ ಮತ್ತು ಕುಕ್ಕುಟ ಕುಕ್ಕುಟ ಮಂಡಳಿ ಟೂ ತೌಸಂಡ್ ಏಟ್ ಡಿಸೆಂಬರ್ ಟ್ವೆಂಟಿ ಸಿಕ್ಸ್ ನವದೆಹಲಿ ನವದೆಹಲಿ ಅಂತಕ್ಕಂಥ ಕಾನ್ಸೆಪ್ಟ್ ಕೂಡ ಗೊತ್ತಿರ್ಬೇಕು ಇವು ಪ್ರಮುಖವಾಗಿರ್ತಕ್ಕಂಥ ಮಂಡಳಿಗಳು ಅಂತಕ್ಕಂಥದ್ದು ಭವಿಷ್ಯದ ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಕೋನದಿಂದ ಈ ರೀತಿ ಟೀ ಅಂತೇನೆ ನಮ್ಮ ಮನಸ್ಸೆಲ್ಲ ಇಲ್ಲಿ ಹೋಗ್ತದೆ ಅಂದ್ರೆ ಕಲ್ಕತ್ತೆ ಹೋಗಲ್ಲ ಅಸ್ಸಾಂಗೆ ಹೋಗ್ತದೆ ಯಾಕಂದ್ರೆ ಇಲ್ಲಿ ಟೀ ಅಂತ ಬಂದಾಗ ನಮ್ಗೆ ಒಂದು ಪಾಯಿಂಟ್ ಅನ್ನ ಯಾಕಂದ್ರೆ ದಾರ್ಜಿಲಿಂಗ್ ಟೀಗೆ ಎರಡ್ ಸಾವಿರದ ಐದರಲ್ಲಿ ಜಿ ಐ ಟ್ಯಾಗ್ ಸಿಕ್ಕಿತ್ತು ಅಂತಕ್ಕಂಥದ್ದು ಹಾಗಾದ್ರೆ ಭಾರತದ ಮೊದಲ ಮೊದಲ ವಸ್ತು ಯಾವ್ದಾದ್ರು ಜಿ ಐ ಟ್ಯಾಗ್ ಅನ್ನು ಪಡೆದಿದ್ರೆ ಅದು ಡಾರ್ಜಿಲಿಂಗ್ ಟೀ ಅಂತಕ್ಕಂಥದ್ದು ಹಾಗಾಗಿ ಡಾರ್ಜಿಲಿಂಗ್ ಅಂತ ಬಂದ ತಕ್ಷಣ ನಮ್ಮ ಮನಸ್ಸೆಲ್ಲ ಅಸ್ಸಾಂ ಕಡೆ ಹೋಗ್ತದೆ ಹಾಗಾದ್ರೆ ಸ್ವಲ್ಪ ನೆನ್ಪಿಡ್ಬೇಕು ಟೀ ಬೋರ್ಡ್ ಎಲ್ಲಿದೆ ಅಂದ್ರೆ ಕಲ್ಕತ್ತಾ ಅಂತ ಹೇಳ್ಬೇಕು ಟಿ ಬೋರ್ಡ್ ಅಲ್ಲಿದೆ ಕಲ್ಕತ್ತಾದಲ್ಲಿ ಇದೆ ಅಂತಕ್ಕಂಥದ್ದು ಕಾನ್ಸೆಪ್ಟ್ ಗಳನ್ನ ನಾವೇನ್ ಮಾಡ್ಬೇಕು ಡಬ್ಲ್ಯೂ ಪಿ ಗೆ ಸಂಬಂಧಪಟ್ಟಂತೆ ನೋಡ್ಬೇಕು ಆದರೆ ಪ್ರಸ್ತುತ ಡಬ್ಲ್ಯೂ ಪಿ ಕೇವಲ ಸಿ ಎಸ್ ಒ ಅಥವಾ ಎನ್ ಎಸ್ ಒ ತನ್ನ ಜಿ ಡಿ ಪಿ ವರದಿ ಮಾಡ್ಲಿಕ್ಕೆ ಬಳಸ್ತಾ ಇದೆ ಅರ್ಧತ್ರಿ ನೆಕ್ಸ್ಟ್ ಕಾನ್ಸೆಪ್ಟ್ ಸಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸಿ ನೋಡಿ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಕನ್ಸೂಮರ್ ಪ್ರೈಸ್ ಇಂಡೆಕ್ಸ್ ಫಸ್ಟ್ ಯಾರು ವರದಿ ಮಾಡ್ತಾರೆ ಅಂತ ನೋಡೋದಾದ್ರೆ ಇದನ್ನ ಎನ್ಎಸ್ಒ ಮಾಡ್ತದೆ ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಆಫೀಸ್ ಇದರಲ್ಲಿ ಅಕ್ಯುರೇಟ್ ಆದಪ್ಪ ಅಂದ್ರೆ ಎಸ್ ಪಿ ಐ ಮಿನಿಸ್ಟರಿ ಆಫ್ ಸ್ಟಾಟಿಸ್ಟಿಕಲ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಮಿನಿಸ್ಟರಿ ಆಫ್ ಸ್ಟಾಟಿಸ್ಟಿಕಲ್ ಪ್ರೋಗ್ರಾಂ ಇಂಪ್ಲಿಮೆಂಟೇಶನ್ ಅಂತಕ್ಕಂಥದ್ದು ಮಾಡ್ತದೆ ನೋಡಿ ಇಲ್ಲಿ ಮೂಲ ವರ್ಷವನ್ನ ಗಮನಿಸಿದ್ರೆ ಟೂ ತೌಸಂಡ್ ಟ್ವೆಲ್ ಅಂತ ಹೇಳ್ಬೇಕು ಈ ಮೂಲ ವರ್ಷ ಎರಡ್ ಸಾವಿರದ ಹನ್ನೆರಡು ಯಾವಾಗ ಬದಲಾಗ್ತು ಅಪ್ಪ ಅಂದ್ರೆ ಇಲ್ಲಿ ಪ್ರೊಫೆಸರ್ ಅಭಿಜಿತ್ ಸೇನ್ ಸಮಿತಿ ಬರ್ತದೆ ಅಭಿಜಿತ್ ಸೇ ಅಭಿಜಿತ್ ಸೇನ್ ಸಮಿತಿ ಅಂತಕ್ಕಂಥದ್ದು ಈ ಸಮಿತಿ ಏನ್ ಮಾಡ್ತದೆ ಮೂಲ ವರ್ಷವನ್ನ ಎರಡ್ ಸಾವಿರದ ಹನ್ನೆರಡು ಅಂತ ಘೋಷಣೆ ಮಾಡ್ತದೆ ಹಾಗಾದ್ರೆ ಪ್ರಸ್ತುತ ಸಿಪಿಐ ನ ಮೂಲ ವರ್ಷ ಯಾವ್ದಪ್ಪ ಅಂದ್ರೆ ಟೂ ತೌಸಂಡ್ ಟ್ವೆಲ್ ಅಂತ ಹೇಳಬೇಕು ನೋಡಿ ಎರಡ್ ಸಾವಿರದ ಹದಿನಾಲ್ಕರವರೆಗೂ ಕೂಡ ನಾವು ಡಬ್ಲ್ಯೂ ಪಿ ಐ ಅನ್ನೇ ಬಳಸ್ತಾ ಇದ್ವಿ ಎರಡ್ ಸಾವಿರದ ಹದಿನೈದರ ನಂತರ ನಾವು ಯಾವ್ದನ್ನ ಬಳಸ್ತೀವಿ ಅಂದ್ರೆ ವಿಶೇಷವಾಗಿ ಪಿ ಐ ಅನ್ನ ಬಳಸ್ತೀವಿ ಹಾಗಾದ್ರೆ ಪ್ರಸ್ತುತ ಭಾರತದಲ್ಲಿ ಹಣದುಬ್ಬರವನ್ನ ಅಳತೆ ಮಾಡುವ ಸಾಧನ ಯಾವುದು ಅಂತ ಕೇಳಿದ್ರೆ ಪಿ ಐ ಆಗ್ತದೆ ಗ್ರಾಹಕ ಬೆಲೆ ಸೂಚ್ಯಾಂಕ ಗ್ರಾಹಕ ಬೆಲೆ ಸೂಚ್ಯಾಂಕ ಸೇಮ್ ಅದೇ ತರ ಡಬ್ಲ್ಯೂ ಪಿ ಎಗೆ ಸಂಬಂಧಪಟ್ಟಂತೆ ಇಲ್ಲಿ ಕಾನ್ಸೆಪ್ಟ್ಗಳನ್ನ ನೋಡಿದಾಗ ಈ ಗ್ರಾಹಕ ಬೆಲೆ ಸೂಚ್ಯಾಂಕ ಅಂತಕ್ಕಂಥದ್ದು ಯಾವ ಅಂಶಗಳನ್ನ ಒಳಗೊಂಡಿದೆ ಅಂತ ಬಂದ್ರೆ ಇದು ಸರಕು ಮತ್ತು ಸೇವೆಗಳನ್ನ ಒಳಗೊಂಡಿದೆ ಸರಕು ಮತ್ತು ಸೇವೆಗಳನ್ನ ಒಳಗೊಂಡಿದೆ ಹಾಗಾದ್ರೆ ಯಾವೆಲ್ಲ ಸರಕುಗಳು ಕಂಡು ಬರ್ತವೆ ಅಂದ್ರೆ ಇಲ್ಲಿ ವಿಶೇಷವಾಗಿ ನಾನೂರ ನಲವತ್ತೆಂಟು ಗ್ರಾಮೀಣ ಭಾಗದಲ್ಲಿ ನಾನೂರ ಅರವತ್ತು ನಗರ ಭಾಗದಲ್ಲಿ ಸರಕು ಮತ್ತು ಸೇವೆಗಳು ಕಂಡುಬರುತ್ತವೆ ನಾಲ್ಕು ನಾನ್ನೂರ ಅರವತ್ತು ನಗರ ಭಾಗದಲ್ಲಿ ಈ ಸರಕು ಮತ್ತು ಸೇವೆಗಳು ಕಂಡು ಬರ್ತವೆ ಅಂತಕ್ಕಂಥದ್ದು ಹಾಗಾದ್ರೆ ಇವುಗಳನ್ನ ನಾವು ಪ್ರಮುಖವಾಗಿ ಪ್ರಾಮುಖ್ಯತೆಯನ್ನ ಕೊಡೋದ್ರ ಮುಖಾಂತರ ನಾನು ಆಲ್ರೆಡಿ ಹೇಳಿದಿನಿ ಎರಡ್ ಸಾವಿರದ ಹತ್ತೊಂಬತ್ತರ ಒಂದು ಪಿ ಸಿ ಪ್ರಶ್ನೆ ಪತ್ರಿಕೆಯಲ್ಲಿ ಸರಕು ಮತ್ತು ಸೇವೆಗಳು ಎಂದ್ರೆ ಸಂಪನ್ಮೂಲ ಸಂಪನ್ಮೂಲ ಎಂದರೆ ಸರಕು ಮತ್ತು ಸೇವೆ ಅಂತಕ್ಕಂಥದ್ದು ಕೂಡ ತಮ್ಗೆ ಗೊತ್ತಿರಬೇಕು ಹಾಗಾದ್ರೆ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಅಂಶಗಳನ್ನ ಗಮನಿಸಿದಾಗ ಇದು ಎರಡ್ ಸಾವಿರದ ಹದಿನೈದರಿಂದ ಬದಲಾವಣೆ ಆಗಿದೆ ಅಂತಕ್ಕಂಥ ಕಾನ್ಸೆಪ್ಟ್ ನಮಗೆ ಕಂಡು ಬಂತು ಹಾಗಾದ್ರೆ ಐ ಎ ಎಸ್ ಎರಡ್ ಸಾವಿರದ ಹದಿನೈದರಲ್ಲಿ ಒಂದು ಪ್ರಶ್ನೆಯನ್ನ ಕೇಳ್ತಾನೆ ಅದನ್ನ ನೆಕ್ಸ್ಟ್ ಚರ್ಚೆ ಮಾಡ್ತಾ ಹೋಗ್ತೀನಿ ಇಲ್ಲಿ ನೋಡಿ ಐ ಎ ಎಸ್ ಎರಡ್ ಸಾವಿರದ ಹದಿನೈದರಲ್ಲಿ ಒಂದು ಪ್ರಶ್ನೆ ಬಂದಿದೆ ಈ ಪಾರ್ಟ್ ಮೇಲೆ ಸ್ವಲ್ಪ ನೋಡೋಣ ಹಾಗಾದ್ರೆ ಸಿಪಿ ಐ ನ ವಿಧಗಳು ಸಿ ಪಿ ಐ ನ ವಿಧಗಳು ಒಂದು ಔದ್ಯಮಿಕ ಔದ್ಯಮಿಕ ಕಾರ್ಮಿಕರ ಗ್ರಾಹಕ ಬೆಲೆ ಸೂಚ್ಯಾಂಕ ಇನ್ನೊಂದು ಕೃಷಿ ಕಾರ್ಮಿಕರ ಗ್ರಾಹಕ ಬೆಲೆ ಸೂಚ್ಯಾಂಕ ಇನ್ನೊಂದು ಗ್ರಾಮೀಣ ಕಾರ್ಮಿಕರ ಗ್ರಾಹಕ ಬೆಲೆ ಸೂಚ್ಯಂಕ ಇನ್ನೊಂದು ಗ್ರಾಮೀಣ ಮತ್ತು ನಗರ ಕಾರ್ಮಿಕರ ಗ್ರಾಹಕ ಬೆಲೆ ಸೂಚ್ಯಂಕ ನೋಡಿ ಸ್ವಲ್ಪ ಅಬ್ಸರ್ವೇಶನ್ ಮಾಡೋಣ ಇಲ್ಲಿ ನೋಡಿ ವಿಶೇಷವಾಗಿ ಈ ಔದ್ಯಮಿಕ ಕಾರ್ಮಿಕ ಗ್ರಾಮೀಣ ಕಾರ್ಮಿಕರ ಗ್ರಾಹಕ ಬೆಲೆ ಸೂಚ್ಯಾಂಕಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಒಂದು ಬೈಫರ್ಗೆಟ್ ಮಾಡ್ತಾ ಹೋಗೋಣ ಈ ಮೂರಕ್ಕೆ ಸಂಬಂಧಪಟ್ಟಂತೆ ಇದನ್ನ ಯಾರು ವರದಿ ಮಾಡ್ತಾರೆ ಅಂತ ಕೇಳಿದ್ರೆ ಕಾರ್ಮಿಕ ಬ್ಯೂರೋ ಅಂತ ಹೇಳ್ಬೇಕು ಕಾರ್ಮಿಕ ಬ್ಯೂರೋ ಈ ಕಾರ್ಮಿಕ ಬ್ಯೂರೋ ಅಂದ್ರೆ ಶಿಮ್ಲಾದಲ್ಲಿದೆ ಕಾರ್ಮಿಕ ಬ್ಯೂರೋ ಎಲ್ಲಿದೆ ಶಿಮ್ಲದಲ್ಲಿದೆ ನೋಡ್ರಿ ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಕೋನದಿಂದ ಶಿಮ್ಲವನ್ನ ಬೆಟ್ಟಗಳ ರಾಣಿ ಅಂತ ಕರಿತೀವಿ ಬೆಟ್ಟಗಳ ರಾಣಿ ನೆಕ್ಸ್ಟ್ ಹಾಗಾದ್ರೆ ಉಳಿದಿರ್ತಕ್ಕಂಥದ್ದು ಗ್ರಾಮೀಣ ಮತ್ತು ನಗರ ಕಾರ್ಮಿಕ ಸಿಪಿಐ ಅಂದ್ರೆ ಗ್ರಾಹಕ ಬೆಲೆ ಸೂಚ್ಯಂಕ ಇದನ್ನ ಯಾರು ವರದಿ ಮಾಡ್ತಾರೆ ಅಂದ್ರೆ ಇದನ್ನ ಎನ್ಎಸ್ಒ ಬಿಡುಗಡೆ ಮಾಡ್ತದೆ ಎನ್ ಎಸ್ಒ ಬಿಡುಗಡೆ ಮಾಡ್ತದೆ ನೋಡ್ರಿ ಐ ಅನ್ನ ಯಾಕೆ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಇದು ಜನಸಾಮಾನ್ಯರಿಗೆ ಸಂಬಂಧಪಟ್ಟಿದೆ ಜನ ಸಾಮಾನ್ಯರಿಗೆ ಸಂಬಂಧಪಟ್ಟಿದೆ ಮತ್ತೆ ಸರ್ಕಾರಿ ನೌಕರರ ತುಟ್ಟಿ ಭತ್ತೆಗೆ ಸಂಬಂಧಪಟ್ಟಿದೆ ತುಟ್ಟಿ ಭತ್ಯೆಗೆ ಸಂಬಂಧಪಟ್ಟಿದೆ ಪ್ಲಸ್ ಕಾರ್ಮಿಕರ ಮತ್ತು ಮಾಲೀಕರ ನಡುವಿನ ಒಪ್ಪಂದಗಳ ಬಗ್ಗೆ ಇದು ಪ್ರಮುಖ ಅಂಶಗಳನ್ನ ಗಮನಿಸ್ತಾ ಇರತಕ್ಕಂಥದ್ದು ಹಾಗಾಗಿ ನಾವು ಇದನ್ನ ಐನ ವ್ಯಾಪಕವಾಗಿ ಇವತ್ತು ಭಾರತದಲ್ಲಿ ಡಬ್ಲ್ಯೂ ಪಿ ಅನ್ನು ಬಳಸ್ತೀವಿ ಬಳಸಲ್ಲ ಅಂತಕ್ಕಂಥದ್ದಲ್ಲ ಆದ್ರೆ ವ್ಯಾಪಕವಾಗಿ ಯಾವ್ದನ್ನ ಬಳಸ್ತೀವಿ ಅಂದ್ರೆ ಸಿಪಿಐ ಅನ್ನ ಬಳಸ್ತೀವಿ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಗ್ರಾಹಕ ಬೆಲೆ ಸೂಚ್ಯಂಕವನ್ನು ಬೆಳೆಸ್ತೀವಿ ಹಾಗಾದ್ರೆ ಐ ಎ ಎಸ್ ಎರಡ್ ಸಾವಿರದ ಹದಿನೈದರಲ್ಲಿ ಆಗಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಏನ್ ಪ್ರಶ್ನೆ ಕೇಳಿದ್ರು ಅಂದ್ರೆ ಔದ್ಯಮಿಕ ಕಾರ್ಮಿಕ ಗ್ರಾಹಕ ಬೆಲೆ ಸೂಚ್ಯಾಂಕವನ್ನ ಈ ಕೆಳಗಿನ ಯಾರು ವರದಿ ಅಂತ ಕೇಳ್ತಾರೆ ನೇರವಾಗಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಈ ಮೂರು ಸಂಬಂಧಪಟ್ಟಂತೆ ಕಾರ್ಮಿಕ ಬ್ಯೂರೋ ಶಿಮ್ಲಾ ಅಂತಕ್ಕಂಥದ್ದು ವರದಿ ಮಾಡ್ತದೆ ಹಾಗಾದ್ರೆ ಎರಡ್ ಸಾವಿರದ ಹದಿನೈದರಲ್ಲಿ ಒಂದು ಅಂಕಗಳಿಗೆ ಈ ಕಾರಣೀಭೂತವಾಗಿ ಕಾನ್ಸೆಪ್ಟ್ ಗಳು ನಮಗೆ ಕಂಡು ಬರ್ತದೆ ಬಹುತೇಕ ಯಾಕೆ ಈ ತರ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ ಅಂದ್ರೆ ಮಿತ್ರರೇ ಯಾವ ಅಪ್ಡೇಟ್ ಗಳು ಕರೆಂಟ್ ಅಫೇರ್ ಅಲ್ಲಿ ಆಗಿರ್ತಾವಲ್ಲ ಆ ಕರೆಂಟ್ ಅಫೇರ್ ಗಳನ್ನ ಆಸ್ಪೆಕ್ಟ್ಸ್ ಗಳನ್ನ ಇಟ್ಕೊಂಡೆ ಇವತ್ತು ವಿಶೇಷವಾಗಿ ಕ್ವಶನ್ ಗಳನ್ನ ಫ್ರೇಮ್ ಮಾಡ್ತಾರೆ ಅಂತಕ್ಕಂಥದ್ದು ಹಾಗಾದ್ರೆ ಪ್ರಸ್ತುತ ಸಮಯದಲ್ಲೂ ಕೂಡ ಹಣದುಬ್ಬರ ಅಂತಕ್ಕಂಥದ್ದು ವಿಶೇಷವಾಗಿ ಕಂಡು ಬರೋದ್ರಿಂದ ಹಣದುಬ್ಬರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬಹುತೇಕ ಬರಬಹುದು ಅಂತಕ್ಕಂಥದ್ದು ನಾಳಿನ ಭವಿಷ್ಯದ ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಕೋನದಲ್ಲಿ ಇದನ್ನ ಒಂದು ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಈ ಕಾನ್ಸೆಪ್ಟ್ಗಳನ್ನ ನೋಡ್ತೀವಿ ಹಾಗಾದ್ರೆ ಇಲ್ಲಿ ಇರ್ತಕ್ಕಂಥ ರಾಜ್ಯವಾರು ನಾವೇನ್ ಮಾಡಲ್ಲ ವರದಿಗಳನ್ನ ಮಾಡಲ್ಲ ಹಾಗಾದ್ರೆ ಇವೆಲ್ಲವನ್ನು ಕೂಡ ಯಾವಾಗ ವರದಿ ಮಾಡ್ತೀವಿ ಅಂದ್ರೆ ಪ್ರತಿ ತಿಂಗಳು ಪ್ರತಿ ತಿಂಗಳು ಅಥವಾ ಮಾಹೆ ಅಂತ ಕರಿತೀವಿ ಅಥವಾ ಮಾಸಿಕವಾಗಿ ಅಂತಕ್ಕಂಥದ್ದು ಗೊತ್ತಿರಬೇಕು ಇಲ್ಲಿ ಈ ಒಂದು ಕಾನ್ಸೆಪ್ಟ್ ಗ್ರಾಮೀಣ ಮತ್ತು ನಗರ ಕಾರ್ಮಿಕ ಗ್ರಾಹಕ ಬೆಲೆ ಸೂಚ್ಯಾಂಕಕ್ಕೆ ಸಂಬಂಧಪಟ್ಟಂತೆ ರಾಜ್ಯವಾರು ಯಾರು ಬಿಡುಗಡೆ ಮಾಡ್ತಾರಂತ ಪ್ರಶ್ನೆ ಕೇಳಿದ್ರೆ ಆರ್ಥಿಕ ಸಾಂಖ್ಯಿಕ ನಿರ್ದೇಶನಾಲಯ ಸಾಂಖ್ಯಿಕ ನಿರ್ದೇಶನಾಲಯ ಆರ್ಥಿಕ ಸಾಂಖ್ಯಿಕ ನಿರ್ದೇಶನ ನೋಡಿ ಪ್ರಶ್ನೆಗಳು ಬಹುತೇಕ ಸ್ವಲ್ಪ ಗಂಭೀರತೆಯಿಂದ ಅಬ್ಸರ್ವ್ ಮಾಡಬೇಕು ಗ್ರಾಮೀಣ ನಗರ ಕಾರ್ಮಿಕ ಗ್ರಾಹಕ ಬೆಲೆ ಸೂಚ್ಯಾಂಕವನ್ನ ಯಾರು ವರದಿ ಮಾಡ್ತಾರೆ ಅಂದ್ರೆ ಎನ್ ಎಸ್ ಒ ಅಂತ ಹೇಳ್ಬೇಕು ಈ ಎನ್ ಎಸ್ ಒ ವರದಿ ಮಾಡಲಿಕ್ಕೆ ರಾಜ್ಯ ವಲಯವಾಗಿ ಆರ್ಥಿಕ ಸಾಂಖ್ಯಿಕ ನಿರ್ದೇಶನಾಲಯ ಅಂತಕ್ಕಂಥದ್ದು ಇವುಗಳ ದತ್ತಾಂಶಗಳ ಸಂಗ್ರಹಣೆಯನ್ನೇ ಇಟ್ಕೊಳ್ತದೆ ಹಾಗಾದ್ರೆ ಪ್ರಶ್ನೆಯನ್ನ ರಾಜ್ಯವಾರು ಯಾರು ಬಿಡುಗಡೆ ಅಂತ ಕೇಳಿದಾಗ ಆರ್ಥಿಕ ಸಾಂಖ್ಯಿಕ ನಿರ್ದೇಶನಾಲಯ ಅಂತಕ್ಕಂಥದ್ದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕಂತಕ್ಕಂಥದ್ದು ಹಾಗಾದ್ರೆ ಈ ಆರ್ಥಿಕ ಸಾಂಖ್ಯಿಕ ನಿರ್ದೇಶನಾಲಯದ ಪ್ರಾಮುಖ್ಯತೆ ಏನು ಅಂತಕ್ಕಂಥದ್ದು ನಾ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ ಆರ್ಥಿಕ ಸಾಂಖ್ಯಿಕ ನಿರ್ದೇಶನಾಲಯ ನೋಡಿ ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಕೋನವನ್ನೇ ಇಟ್ಕೊಂಡು ಹೇಳ್ತಾ ಇದ್ದೀನಿ ಆರ್ಥಿಕ ಸಾಂಖ್ಯಿಕ ನಿರ್ದೇಶನಾಲಯ ಏನ್ ಮಾಡ್ತದೆ ಅಂದ್ರೆ ಒಂದು ರಾಜ್ಯವಾರು ಆರ್ಥಿಕ ಸಮೀಕ್ಷೆಯನ್ನು ಬಿಡುಗಡೆ ಮಾಡ್ತದೆ ಪ್ಲಸ್ ಇನ್ನೊಂದು ಏನ್ ಕಾನ್ಸೆಪ್ಟ್ ಮಾಡ್ತದೆ ಅಂದ್ರೆ ರಾಜ್ಯ ಬಜೆಟ್ ಗಳನ್ನ ತಯಾರು ಮಾಡ್ತದೆ ನೋಡಿ ಎರಡು ಕೀ ನೋಟ್ಗಳು ನಿಮಗೆ ಗೊತ್ತಿದ್ರೆ ಒಂದು ಅಂಕ ಪಡಿಬಹುದು ಯಾಕಂದ್ರೆ ಈಗ ಆಲ್ರೆಡಿ ಕೆ ಎಸ್ ಎರಡ್ ಸಾವಿರದ ಐದರಲ್ಲಿ ಪಿ ಎಸ್ ಐ ಎರಡ್ ಸಾವಿರದ ಹದಿನೈದರಲ್ಲಿ ಎರಡು ಪ್ರಶ್ನೆಗಳನ್ನ ಫ್ರೇಮ್ ಮಾಡಿದ್ದಾರೆ ಅಲ್ಲಿ ಏನ್ ಕೇಳಿದಾರೆ ಅಂದ್ರೆ ಆರ್ಥಿಕ ಸಮೀಕ್ಷೆಯನ್ನ ಯಾರು ವರದಿ ಮಾಡ್ತಾರೆ ಅಂತ ಕೇಳಿದ್ರೆ ಯೂನಿವರ್ಸಲ್ ಪ್ರಶ್ನೆ ಫ್ರೇಮ್ ಮಾಡಿದ್ದಾರೆ ಅದು ಭಾರತದ ಆರ್ಥಿಕ ಸಮೀಕ್ಷೆ ಆಗಿತ್ತು ಭಾರತದ ಆರ್ಥಿಕ ಸಮೀಕ್ಷೆಯನ್ನ ಯಾರು ವರದಿ ಮಾಡ್ತಾರೆ ಅಂತಕ್ಕಂಥದ್ದು ಏನಾದ್ರು ಬಂದ್ರೆ ಅಲ್ಲಿ ನಾವು ಹಣಕಾಸು ಸಚಿವಾಲಯ ಅಂತ ಆಗ್ತೀವಿ ಹಣಕಾಸು ಸಚಿವಾಲಯ ನೋಡಿ ಇವೆರಡಕ್ಕೂ ಸೇಮ್ ಕಾನ್ಸೆಪ್ಟು ಯಾರು ಆರ್ಥಿಕ ಸಮೀಕ್ಷೆಯನ್ನ ತಯಾರು ಮಾಡ್ತಾರೋ ಅವರೇ ಬಜೆಟ್ ಅನ್ನ ತಯಾರು ಮಾಡ್ತಾರೆ ರಾಜ್ಯಗಳಲ್ಲಿ ಆರ್ಥಿಕ ಸಮೀಕ್ಷೆಯನ್ನ ಯಾರು ತಯಾರು ಮಾಡ್ತಾರಲ್ಲ ಅವರೇ ರಾಜ್ಯದ ಬಜೆಟ್ ಗಳನ್ನ ತಯಾರು ಮಾಡ್ತಾರೆ ಯಾರು ದೇಶದ ಆರ್ಥಿಕ ಸಮೀಕ್ಷೆಯನ್ನ ತಯಾರು ಮಾಡ್ತಾರಲ್ಲ ಅವರೇ ದೇಶದ ಆರ್ಥಿಕ ಬಜೆಟ್ಗೆ ಸಂಬಂಧಪಟ್ಟಂತೆ ಗಳನ್ನ ಕುಂದಿರ್ಸ್ತಾರೆ ಅಂತಕ್ಕಂಥದ್ದು ಹಾಗಾದ್ರೆ ಈ ಹಣಕಾಸು ಸಚಿವಾಲಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರಶ್ನೆಗಳನ್ನ ಎರಡು ಬಾರಿ ಕೇಳಿದ್ದ ಭಾರತದ ಆರ್ಥಿಕ ಸಮೀಕ್ಷೆಯನ್ನ ಯಾರು ಪ್ರಕಟಿಸ್ತಾರೆ ಅಂತ ಕೇಳ್ತಾರೆ ಹಾಗಾದ್ರೆ ಇದೇ ಕಾನ್ಸೆಪ್ಟ್ ಅನ್ನ ನಾವು ವಿಶೇಷವಾಗಿ ಭಾರತಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಹಣಕಾಸು ಸಚಿವಾಲಯ ಅಂತ ಹೇಳ್ಬೇಕು ರಾಜ್ಯವಾರು ಬಂದ್ರೆ ಆರ್ಥಿಕ ಸಾಂಖ್ಯಿಕ ನಿರ್ದೇಶನಾಲಯ ಅಂತಕ್ಕಂಥ ಕಾನ್ಸೆಪ್ಟ್ ಗಳನ್ನ ಹೇಳ್ಬೇಕು ಗೊಂದಲಗಳನ್ನ ಮಾಡ್ಕೊಳಕ್ ಹೋಗ್ಬೇಡಿ ಇದು ಹಣಕಾಸು ಸಚಿವಾಲಯ ಇದು ಆರ್ಥಿಕ ನಿರ್ದೇಶನಾಲಯ ಅಂತಕ್ಕಂಥದ್ದು ಸಾರಿ ಆರ್ಥಿಕ ಸಾಂಖ್ಯಿಕ ನಿರ್ದೇಶನಾಲಯ ಅಂತಕ್ಕಂಥದ್ದು ಕೂಡ ಗೊತ್ತಿರಬೇಕು ಇಲ್ಲಿ ನೆಕ್ಸ್ಟ್ ಪ್ರಮುಖವಾಗಿ ನಾವು ಮತ್ತೆ ಸಿಪಿಐ ಬಗ್ಗೆ ಮಾತಾಡ್ತಾ ಇದ್ದೀವಿ ಸಿಪಿಐ ಅಲ್ಲಿ ಮತ್ತೆ ಯಾವೆಲ್ಲ ಅಂಶಗಳನ್ನ ಗಮನಿಸ್ತೀವಿ ನೋಡ್ರಿ ಇಲ್ಲಿ ಗ್ರಾಮೀಣದ ಎಂಬತ್ತೊಂದು ಹಳ್ಳಿಗಳನ್ನು ಹಳ್ಳಿಗಳನ್ನು ಮತ್ತು ಮುನ್ನೂರ ಹತ್ತು ನಗರಗಳನ್ನ ಇಲ್ಲಿ ಸಿಪಿ ಐನಲ್ಲಿ ಬಳಕೆ ಮಾಡ್ತೀವಿ ಅಂತಕ್ಕಂಥದ್ದು ನಾನು ಆಲ್ರೆಡಿ ಹೇಳಿದ್ದೀನಿ ವಿಶೇಷವಾಗಿ ನಾನೂರ ನಲವತ್ತು ನಲವತ್ತೆಂಟು ನಾನೂರ ಅರವತ್ತು ಇಲ್ಲಿ ಗ್ರಾಮೀಣ ಮತ್ತು ನಗರಗಳಿಗೆ ಸಂಬಂಧಪಟ್ಟಂತೆ ಸರಕು ಸೇವೆಗಳನ್ನ ವಿಶೇಷವಾಗಿ ಸಾವಿರದ ನೂರ ಎಂಬತ್ತೊಂದು ಹಳ್ಳಿಗಳಲ್ಲಿ ಮುನ್ನೂರ ಹತ್ತು ನಗರಗಳಲ್ಲಿ ಇವುಗಳ ವಿಶೇಷತೆಗಳನ್ನ ಗಮನಿಸಿ ಭಾರತದಲ್ಲಿ ಹಣದುಬ್ಬರವನ್ನು ಅಳಪತ್ಯ ಮಾಡ್ತೀವಿ ಈ ಪ್ರಸ್ತುತ ಹಾಗಾದ್ರೆ ಭಾರತದಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇಲ್ಲಿ ಸಿಪಿಐ ಅನ್ನ ಭಾರತದಲ್ಲಿ ಹಣದುಬ್ಬರ ಸಾಧನವಾಗಿ ಬಳಕೆ ಮಾಡ್ತಾ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಡಬ್ಲ್ಯೂ ಪಿ ಎ ಇದೆ ಆದ್ರೆ ಇವೆಲ್ಲ ಪಾರ್ಟ್ ಗಳು ಏನಾಗಿದೆ ಅಪ್ಡೇಟ್ಗಳಾಗಿದೆ ಅಂತಕ್ಕಂಥದ್ದು ಇದು ಗೊತ್ತಿರ್ಬೇಕು ಹಾಗಾದ್ರೆ ಪ್ರಸ್ತುತ ಭಾರತದ ಸಿಪಿ ಐ ಇನ್ಫ್ಲೇಷನ್ ರೇಟ್ ಏನಿದೆ ಕನ್ಸೂಮರ್ ಪ್ರೈಸ್ ಇಂಡೆಕ್ಸ್ ಗೆ ಸಂಬಂಧಪಟ್ಟಂತೆ ಸಿಕ್ಸ್ ಪಾಯಿಂಟ್ ಫೈವ್ ಟೂ ಇದೆ ನಾನು ಮೊದಲನೇ ಸ್ಲೈಡ್ ಚರ್ಚೆ ಮಾಡಿದ್ದೀನಿ ಆರಕ್ಕಿಂತ ಹೆಚ್ಚು ಇದ್ರೆ ಅಲ್ಲಿ ಸರ್ಕಾರದ ನಿಯಂತ್ರಣ ಬೇಕಾಗ್ತದೆ ಅಂತಕ್ಕಂಥದ್ದು ಹಾಗಾದ್ರೆ ಇಲ್ಲೂ ಕೂಡ ಇವತ್ತು ಪ್ರಸ್ತುತ ಭಾರತಕ್ಕೆ ಸಂಬಂಧಪಟ್ಟಂತೆ ಕಾನ್ಸೆಪ್ಟ್ಗಳನ್ನ ನೋಡಿದಾಗ ನಮಗೆ ವಿಶೇಷವಾಗಿ ಇಲ್ಲಿ ಗೌರ್ಮೆಂಟ್ ಏನ್ ಮಾಡ್ಬೇಕು ನಿರ್ಧಾರಗಳನ್ನ ಕೈಗೊಳ್ಬೇಕು ಯಾಕಂದ್ರೆ ನಾವು ಮುಂದುವರೆದು ಇದು ನಡೆದಾಡುವ ನಡೆದಾಡುವಬ್ಬರ ಅಂದ್ರೆ ಟ್ರೋಟಿಂಗ್ ಇನ್ಫ್ಲೇಷನ್ ಅಲ್ಲಿ ಇದೀವಿ ಮುಂದುವರೆದು ನಾವು ಗೆಲೋಪಿನ್ ಇನ್ಫ್ಲೇಷನ್ ಅಲ್ಲಿ ಹೋಗ್ತಿವಿ ಅದಾದ ನಂತರ ನಾವು ಏನಾಗ್ತಿವಿ ಇದೇ ತರ ಇದನ್ನ ನಾವು ಲೂಸ್ ಮಾಡ್ತಾ ಹೋದ್ರೆ ಅಂದ್ರೆ ವಸ್ತುಗಳ ಬೆಲೆಯನ್ನ ಏರಿಕೆ ಇನ್ನೂ ಹೆಚ್ಚು ಹೆಚ್ಚಾಗಿ ಕಂಡು ಬಂದ್ರೆ ಪಾಕಿಸ್ತಾನಕ್ಕೆ ಬಂದಿರತಕ್ಕಂತಹ ಸಮಸ್ಯೆಗಳನ್ನ ನೀವು ಅಬ್ಸರ್ವ್ ಮಾಡ್ತಿದಿರಲ್ಲ ಆ ರೀತಿ ಒಂದು ದೇಶದ ಆರ್ಥಿಕ ಚಿತ್ರಣ ಬದಲಾಗ್ತದೆ ನಾನು ಮೊದಲೇ ಹೇಳಿದೀನಿ ಇಲ್ಲಿ ವಿಶೇಷವಾಗಿ ಅಹ್ ಓಡುವ ಹಣದುಬ್ಬರ ಗೆಲೋಪಿನ್ ಇನ್ಫ್ಲೇಷನ್ ಅಂತಕ್ಕಂಥದ್ದು ಜಾಮಿತಿಯ ಮಟ್ಟದಲ್ಲಿ ಬರ್ತದೆ ಹಾಗಾಗಿ ಅದು ಟು ಡಬಲ್ ಪ್ರೈಸ್ ಗಳನ್ನ ರೇಸ್ ಮಾಡೋದ್ರಿಂದ ವಿಶೇಷವಾಗಿ ಇದರ ನೆಕ್ಸ್ಟ್ ವರ್ಷನ್ನು ಓಡುವ ಹಣದುಬ್ಬರ ಇರೋದ್ರಿಂದ ನಾವೀಗ ಸರ್ಕಾರದ ನಿಯಂತ್ರಣ ಕ್ರಮವನ್ನ ಮಾಡಬೇಕು ಓಡುವ ಹಣದುಬ್ಬರದಲ್ಲಿ ಆರ್ಥಿಕ ಕುಂಠಿತ ಆಗ್ತದೆ ಅರ್ಧತ್ರಿ ಆರ್ಥಿಕ ಕುಂಠಿತ ಆಗ್ತದೆ ಅಂತಕ್ಕಂಥದ್ದು ಅದರ ಮುಂದುವರೆದ ಭಾಗವೇ ಐಫರ್ ಇನ್ಫ್ಲೇಷನ್ ಅಲ್ಲಿ ಶ್ರೀಲಂಕಾ ಯಾವ ಪರಿಸ್ಥಿತಿಯನ್ನು ಅನುಭವಿಸಿತ್ತಲ್ಲ ಅದು ಹೈಪರ್ ಇನ್ಫ್ಲೇಷನ್ ಹಾಗಾದ್ರೆ ವಿಶೇಷವಾಗಿ ಸರ್ ಯಾಕೆ ಇನ್ನೂರು ಪರ್ಸೆಂಟ್ ಗಿಂತ ಜಾಸ್ತಿ ಹೇಳ್ತಿದೀವಿ ಅಂದ್ರೆ ಈಗ ಆಲ್ರೆಡಿ ಇಲ್ಲಿ ಕಳೆದ ಒಂದು ಇಷ್ಟು ದಿನಗಳ ಹಿಂದೆ ಜಿಂಬಾಂಬೆ ಟೂ ಸಿಕ್ಸ್ಟಿ ಫೋರ್ ಸಮಥಿಂಗ್ ಇನ್ಫ್ಲೇಷನ್ ರೇಟ್ ಅನ್ನು ಹೊಂದಿತ್ತು ಅಂತಕ್ಕಂಥದ್ದು ಆದರೆ ಅವುಗಳನ್ನೆಲ್ಲ ಗಮನಿಸಿದ್ರೆ ಇನ್ನೂರಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಹಣದುಬ್ಬರಕ್ಕೆ ಸಂಬಂಧಪಟ್ಟಂತೆ ಕಾನ್ಸೆಪ್ಟ್ಗಳನ್ನ ನೋಡಬೇಕು ಹಾಗಾದ್ರೆ ಇಲ್ಲಿ ಫೈನಲ್ ಕೀ ನೋಟ್ಗಳು ಡೈರೆಕ್ಟ್ ನಿಮ್ಮ ಪ್ರಶ್ನೆ ಪತ್ರಿಕೆಗಳಿಗೆ ಸಂಬಂಧಪಟ್ಟಂತೆ ನೋಟ್ಸ್ ಗಳನ್ನ ನೋಡ್ತಾ ಹೋಗೋಣ ನೋಡಿ ಹಣದುಬ್ಬರವನ್ನ ನೀ ತನಕ ಮೆಜರ್ ಮಾಡೋದಾಯ್ತು ಈಗ ನಿಯಂತ್ರಣ ಕ್ರಮಕ್ಕೆ ಬಂದರೆ ಒಂದು ಹಣಕಾಸಿನ ಕ್ರಮಗಳು ಹಣಕಾಸಿನ ಕ್ರಮಗಳು ಎರಡನೇದು ಕೋಶೀಯ ಕ್ರಮಗಳು ಕೋಶೀಯ ಕ್ರಮಗಳು ಮೂರನೇದು ವ್ಯಾಪಾರ ಕ್ರಮಗಳು ವ್ಯಾಪಾರ ಕ್ರಮಗಳು ಫಸ್ಟು ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ಬೇಕು ಹಣಕಾಸಿನ ಅಂತಕ್ಕಂಥದ್ದು ಬಂದ ತಕ್ಷಣನೆ ನಮ್ಮ ಮನಸ್ಸು ಇಲ್ಲಿ ಆರ್ಬಿಐ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕು ಹಣಕಾಸಿನ ಅಂತ ಬಂದ ತಕ್ಷಣನೆ ಯಾಕಂದ್ರೆ ಹಣಪೇಟೆಯ ನೇತಾರ ಯಾರಂತ ಕರಿತೀವಿ ಅಂದ್ರೆ ಆರ್ ಬಿ ಐನ ಕರಿತೀವಿ ನೋಡಿ ಇಲ್ಲಿ ಹಾಗಾದ್ರೆ ಹಣಕ ಹಣದುಬ್ಬರದ ಸಂದರ್ಭದಲ್ಲಿ ಆ ನಿಯಂತ್ರಣ ಮಾಡ್ಲಿಕ್ಕೆ ಆರ್ಬಿಐ ಏನ್ ಮಾಡ್ತದಪ್ಪ ಅಂದ್ರೆ ಹಣಕಾಸಿನ ನೀತಿ ಸಾಧನಗಳನ್ನ ಬಳಸ್ತದೆ ಹಣಕಾಸಿನ ನೀತಿ ಸಾಧನಗಳು ನೋಡಿ ವಿಶೇಷವಾಗಿ ಆ ನೀತಿ ಸಾಧನಗಳಲ್ಲಿ ಯಾವೆಲ್ಲ ಕಾನ್ಸೆಪ್ಟ್ಗಳು ಕಂಡು ಬರ್ತವೆ ಹಣಕಾಸಿನ ನೀತಿ ಸಾಧನಗಳಲ್ಲಿ ಒಂದು ವಿಶೇಷವಾಗಿ ಬ್ಯಾಂಕ್ ರೇಟ್ ಬ್ಯಾಂಕ್ ರೇಟ್ ರೆಪೋ ರೇಟ್ ರೆಪೋ ರೇಟ್ ರಿವರ್ಸ್ ರೆಪೋ ರೇಟ್ ಕ್ಯಾಶ್ ರಿಸರ್ವ್ ರೇಷಿಯೋ ಸ್ಟ್ಯಾಟರಿ ಲಿಕ್ವಿಡಿಟಿ ರೇಷಿಯೋ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಓ ಎಂ ಓ ಓಪನ್ ಮಾರ್ಕೆಟ್ ಆಪರೇಷನ್ ಈ ಕಾನ್ಸೆಪ್ಟ್ ಅನ್ನ ನೋಡ್ತೀವಿ ಹಾಗಾದ್ರೆ ಇಲ್ಲಿ ಪ್ರಶ್ನೆ ಕೆ ಎಸ್ ನಲ್ಲಿ ಡೈರೆಕ್ಟ್ ಆಗಿ ಓ ಎಂ ಓ ಮೇಲೆ ಪ್ರಶ್ನೆ ಆಗಿತ್ತು ಅಂತಕ್ಕಂಥದ್ದು ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆ ಮೇಲೆ ಪ್ರಶ್ನೆ ಬಿದ್ದಿದೆ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಅಂದ್ರೆ ಏನಪ್ಪಾ ಅಂದ್ರೆ ಸರ್ಕಾರಿ ಭದ್ರತಾ ಪತ್ರಗಳನ್ನ ನಾವು ವಿಶೇಷವಾಗಿ ವಾಣಿಜ್ಯ ಬ್ಯಾಂಕ್ಗಳಿಗೆ ಮಾರುವ ಮತ್ತು ಕೊಳ್ಳುವ ವ್ಯವಸ್ಥೆಗೆ ಮುಕ್ತ ಮಾರುಕಟ್ಟೆ ವ್ಯವಸ್ಥೆ ಅಂತ ಹೇಳ್ತೀವಿ ನೋಡಿ ಅವುಗಳನ್ನ ನೆಕ್ಸ್ಟ್ ಹಣಕಾಸಿನ ನೀತಿ ಸಾಧನಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಇನ್ನೊಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಇದು ಸುಮ್ನೆ ಗೊತ್ತಿರಬೇಕು ಹಣಕಾಸಿನ ನೀತಿ ಸಾಧನಗಳನ್ನ ಯಾರು ನಿರ್ವಹ ನಿಯಂತ್ರಿಸ್ತಾರೆ ಅಂದ್ರೆ ಆರ್ ಬಿ ಐ ಅಂತ ಹೇಳ್ಬೇಕು ಕೆ ಎಸ್ ಎರಡ್ ಸಾವಿರದ ಎಂಟು ಎಸ್ ಎರಡ್ ಸಾವಿರದ ಎಂಟರಲ್ಲಿ ನೇರವಾಗಿ ಪ್ರಶ್ನೆ ಆಗಿದೆ ಹಣಕಾಸಿನ ನೀತಿ ಸಾಧನಗಳನ್ನ ಯಾರು ನಿಯಂತ್ರಣ ಮಾಡ್ತಾರೆ ಅಂದ್ರೆ ಆರ್ ಬಿ ಐ ಅಂತಕ್ಕಂಥ ಉತ್ತರಗಳು ಬರ್ಬೇಕಾಗ್ತದೆ ಸೇಮ್ ಇದೇ ಪ್ಯಾಟರ್ನ್ ಗೆ ಇದೇ ಪ್ಯಾಟರ್ನ್ ಗೆ ನಾವು ವಿಶೇಷವಾಗಿ ಕೋಶೀಯ ಕ್ರಮಗಳಿಗೆ ಸಂಬಂಧಪಟ್ಟಂತೆ ಕೋಶೀಯ ಕ್ರಮಗಳನ್ನ ಯಾರು ಫಿಸಿಕಲ್ ಆ ಯಾರು ಸಂಬಂಧಪಡ್ತಾರೆ ಅಂದ್ರೆ ಹಣಕಾಸು ಸಚಿವಾಲಯಕ್ಕೆ ಸಂಬಂಧಪಡ್ತದೆ ಸಚಿವಾಲಯಕ್ಕೆ ಸಂಬಂಧಪಡ್ತದೆ ಹಾಗಾದ್ರೆ ಕೋಶ ಕ್ರಮಗಳಲ್ಲಿ ಏನ್ ಮಾಡ್ತದೆ ಅಂದ್ರೆ ವೈಯಕ್ತಿಕ ಆದಾಯ ತೆರಿಗೆಯನ್ನ ಹೆಚ್ಚಿಸ್ತದೆ ಹೆಚ್ಚಿಸ್ತದೆ ಪರೋಕ್ಷ ತೆರಿಗೆಯನ್ನ ಇಳಿಸ್ತದೆ ಎರಡು ಕಾನ್ಸೆಪ್ಟ್ ಗೊತ್ತಿರ್ಬೇಕು ಇವ್ನಗಳನ್ನ ಇನ್ ಡೀಟೇಲ್ ಆಗಿ ಮತ್ತೆ ಇನ್ನೊಮ್ಮೆ ಇವುಗಳಿಗೆ ಸಂಬಂಧಪಟ್ಟಂತೆ ಮಾತಾಡ್ತಾ ಹೋಗೋಣ ಇಲ್ಲಿ ನೆನ್ಪಿಡಿ ಇಲ್ಲಿ ಎರಡು ಪಾಯಿಂಟ್ ಕೀ ನೋಟ್ ಗಳನ್ನ ನೆನ್ಪಿಡ್ಬೇಕು ಒಂದು ವೈಯಕ್ತಿಕ ಆದಾಯ ತೆರಿಗೆಯನ್ನ ಹೆಚ್ಚು ಮಾಡ್ತೀವಿ ಮತ್ತು ಪರೋಕ್ಷ ತೆರಿಗೆಯನ್ನ ಇಳಿಸ್ತೀವಿ ವ್ಯಾಪಾರ ಕ್ರಮಗಳು ಅಂದ್ರೆ ಇಲ್ಲಿ ವಿಶೇಷವಾಗಿ ಆಮದು ಮತ್ತು ರಫ್ತುಗಳಿಗೆ ಸಂಬಂಧಪಟ್ಟಂತೆ ವ್ಯಾಪಾರದಲ್ಲಿ ಪ್ರಮುಖವಾಗಿ ಅಂಶಗಳನ್ನ ಗಮನ ಇಟ್ಟು ನೋಡ್ತಾ ಹೋಗ್ತೀವಿ ಹಾಗಾದ್ರೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಯಾವ ಅಂಶಗಳನ್ನ ನೆನ್ಪಿಡ್ಬೇಕಂದ್ರೆ ಕೋಟ ಸುಂಕಗಳನ್ನ ಏನ್ ಮಾಡ್ತೀವಿ ಕಡಿಮೆ ಮಾಡ್ತೀವಿ ಸುಂಕಗಳನ್ನ ಏನ್ ಮಾಡ್ತೀವಿ ಕಡಿಮೆ ಮಾಡ್ತೀವಿ ಆ ಕಡಿಮೆ ಮಾಡಿದಾಗ ವಸ್ತುಗಳು ನಮ್ಮೊಳಗೆ ಆಮದು ಆಗ್ತದೆ ಅಂತಕ್ಕಂಥದ್ದು ಹಾಗಾಗಿ ವಿಶೇಷವಾಗಿ ನಾವು ಹಣಸ ಹಣದ ಹಣದುಬ್ಬರವನ್ನ ನಿಯಂತ್ರಣ ಮಾಡಬಹುದು ಇಲ್ಲಿ ಒಂದೊಂದನ್ನೇ ಮತ್ತೊಮ್ಮೆ ಚರ್ಚೆ ಮಾಡಿದ್ರೆ ಇನ್ನೊಂದೊಂದು ವಿಡಿಯೋಗಳನ್ನ ಮಾಡ್ಬೇಕಾಗ್ತದೆ ಮಿತ್ರರೇ ಹಾಗಾಗಿ ಇಲ್ಲಿ ಸುಮ್ನೆ ಜನರಲ್ ಆಗಿ ನಿಮಗೆ ಕಾನ್ಸೆಪ್ಟ್ಗಳು ಕ್ಲಿಯರ್ ಆಗಿರ್ಬೇಕು ಒಂದು ಹಣದುಬ್ಬರ ನಿಯಂತ್ರಣದ ಸಂದರ್ಭದಲ್ಲಿ ಯಾರೆಲ್ಲ ಏನೆಲ್ಲ ಕೆಲಸ ಮಾಡ್ತಾರಂದ್ರೆ ವಿಶೇಷವಾಗಿ ಐ ಹಣಕಾಸಿನ ನೀತಿ ಸಾಧನಗಳನ್ನ ಬಳಸ್ತದೆ ಕೋಶೀಯ ನೀತಿಗಳನ್ನ ಯಾರು ಓಡಿಸ್ತಾರೆ ಅಂದ್ರೆ ಹಣಕಾಸು ಸಚಿವಾಲಯ ಮಾಡ್ತದೆ ವ್ಯಾಪಾರ ಕ್ರಮಗಳನ್ನ ಸಂಬಂಧಪಟ್ಟಂತೆ ಸರ್ಕಾರ ಕೋಟ ಮತ್ತು ಸುಂಕಗಳನ್ನ ತಗ್ಸೋದು ಏರ್ಸೋದು ಅಂತಕ್ಕಂಥ ಪ್ರಮುಖ ಅಂಶಗಳನ್ನ ಇಲ್ಲಿ ನಿರ್ವಹಣೆ ಮಾಡ್ತಾರೆ ಅಂತಕ್ಕಂಥದ್ದು ಒಟ್ಟಾರೆಯಾಗಿ ಒಂದು ಹಣದುಬ್ಬರಕ್ಕೆ ಸಂಬಂಧಪಟ್ಟಂತೆ ಒಂದು ಸಾಮಾನ್ಯ ಬೆಲೆ ಏರಿಕೆಯ ಸೂಚಿಯನ್ನ ಹಣದುಬ್ಬರ ಅಂತ ಕರಿತೀವಿ ಅಂದ್ರೆ ಒಂದು ವಸ್ತುವಿನ ಬೆಲೆ ಏರಿಕೆಯಾಗಿದ್ರೆ ಒಂದು ನಿರ್ದಿಷ್ಟ ಕಾಲಾವಧಿಯೊಳಗೆ ಅಂದ್ರೆ ನಿರ್ದಿಷ್ಟ ಕಾಲಾವಧಿಯೊಳಗೆ ಅಂದ್ರೆ ಅದು ಒಂದು ಆರ್ಥಿಕತೆ ಆಗಿರ್ತದೆ ಒಂದು ಆರ್ಥಿಕ ವರ್ಷಕ್ಕೆ ಸಂಬಂಧಪಟ್ಟಂತ ಇರ್ತದೆ ಅವುಗಳಲ್ಲಿ ಏನಾದ್ರೂ ವಸ್ತುಗಳ ಬೆಲೆ ಏರಿಕೆ ಆದ್ರೆ ನಾವು ಅದನ್ನ ಹಣದುಬ್ಬರ ಅಂತ ಕರಿತೀವಿ ಅರ್ಥದ್ರಿ ಹಣದುಬ್ಬರ ಅಂತ ಕರಿತಾ ಹೋಗ್ತಿವಿ ಇಷ್ಟು ಅಂಶಗಳು ನಾವು ಪ್ರಮುಖವಾಗಿ ನೋಡ್ತಾ ಹೋಗ್ಬೇಕು ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು